ವೆಲ್ಕಮ್ ಟು ದ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ರಾವ್ ಸಾಬ್ ಪೂಜಾರಿ. ಇವತ್ತಿನ ದಿನ ನಾವು CTI ಪತ್ರಿಕೆ 1 ಪ್ರಶ್ನೋತ್ತರಗಳನ್ನು ನೋಡೋಣ. ಅದರಲ್ಲಿ ಮುಖ್ಯವಾಗಿ ಈ ಪ್ರಶ್ನೆ ಪತ್ರಿಕೆಗಳನ್ನ ನಾವು ನೋಡಿದ್ರೆ ಹೇಳಿಕೆ ರೂಪದ ಪ್ರಶ್ನೆಗಳನ್ನ ಭಾಳ ಕೇಳಿದಾನ. ಅದರಲ್ಲಿ ಸಂಕ್ಷಿಪ್ತವಾಗಿ ಪ್ರಶ್ನೋತ್ತರಗಳ ಕುರಿತು ಅನಾಲಿಸಿಸ್ ಮಾಡೋಣ. ಇದು ಯಾವ ಸೀರೀಸ್ ಪಾ ಅಂದ್ರೆ ಸಿ ಸೀರೀಸು. ಮೊದಲನೇ ಕ್ವಶನ್ ಹೀಗಿದೆ, 2021-22ಕ್ಕೆ ಹೋಲಿಸಿದಂತೆ 2022-23ರಲ್ಲಿನ ಕರ್ನಾಟಕ ರಾಜ್ಯದ ಆಂತರಿಕ ಉತ್ಪನ್ನದ ವಲಯವಾರು ಸಂಯೋಜನೆಯನ್ನು ಈ ಕೆಳಗಿನಂತೆ ಗಮನಿಸಿ. ಅಂದ್ರೆ ನಾವು ಆರ್ಥಿಕ ವಲಯದಲ್ಲಿ 3 ವಲಯಗಳನ್ನು ನೋಡ್ತೀವಿ. 1 ಕೃಷಿ ವಲಯ, 2 ಕೈಗಾರಿಕಾ ವಲಯ, 3 ಸೇವಾ ವಲಯ. ಆ ವಲಯಗಳ ಕುರಿತು ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟನ. 2021-22 ಅಂಡ್ 2023-23 ಕುರಿತು ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಇಲ್ಲಿ ಕೇಳೋಣ. ಯಾವ ವಲಯದಲ್ಲಿ ಏರಿಕೆ ಆಗಿದೆ, ಯಾವ ವಲಯದಲ್ಲಿ ಇಳಿಕೆ ಆಗಿದೆ ಅಂತ ಕೇಳೋಣ. ಅದರಲ್ಲಿ ಆಯ್ಕೆ ನಂಬರ್ 1, ಆಪ್ಷನ್ ನಂಬರ್ 1, ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏರಿಕೆ. ಆಯ್ಕೆ 2, ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಇಳಿಕೆ. ಆಯ್ಕೆ 3, ಕೈಗಾರಿಕಾ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏರಿಕೆ. ಆಯ್ಕೆ 4, ಸೇವಾ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏರಿಕೆ. ಇದಕ್ಕೆ ಸರಿಯಾದ ಉತ್ತರ 2 ಮತ್ತು 4 ಆನ್ಸರ್ ಆಗ್ತವ. ಇದಕ್ಕೆ ಸರಿಯಾದ ಉತ್ತರ 4. ಎಷ್ಟ್ರೀ, ಇದಕ್ಕೆ ಸರಿಯಾದ ಉತ್ತರ 4 ಆಗಿರುತ್ತೆ. ಅಂದ್ರ ಉತ್ತರ 2 ಮತ್ತು 4. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಮಿತ್ರರೇ. ಕ್ವಶನ್ ನಂಬರ್ 2, ಮ್ಯಾಂಟ್ರಿಲ್ ಪ್ರೋಟೋಕಾಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಯ್ಕೆ 1, ಜಾಗತಿಕ ತಾಪಮಾನ ಏರಿಕೆ. ಆಯ್ಕೆ 2, ಅರಣ್ಯನಾಶ. ಆಯ್ಕೆ 3, ಓಜೋನ್ ಪದರ ಕ್ಷೀಣಿಸುವಿಕೆ. ಆಯ್ಕೆ 4, ಸುಸ್ಥಿರ ಅಭಿವೃದ್ಧಿ. ಇದನ್ನ ಮ್ಯಾಟ್ರಿಯಲ್ ಪ್ರೋಟೋಕಾಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದಂತೆ ಕೇಳಿದ್ರೆ ಎರಡನೇ ಪ್ರಶ್ನೆಗೆ ನಮ್ಮದು ಸರಿಯಾದ ಉತ್ತರ 3. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 ಆಗಿರ್ತದೆ ಮಿತ್ರರೇ. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಈಸ್ ಥರ್ಡ್ ಕ್ವಶನ್. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಿಕೆ ಆಗಿದೆ? ಅಂದ್ರೆ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ಸ್ ಕೇಳೋಣ. ಅದರ ಅರ್ಥ ಏನ್ರಿ? ಹೊಂದಿಸಿ ಬರೆಯಿರಿ. ಒಂದ್ ಸೈಡ್ ರೋಗಗಳನ್ನು ಕೊಟ್ಟನ, ಒಂದ್ ಸೈಡ್ ಮಾಲಿನ್ಯವನ್ನ ಕೊಟ್ಟನ, ಕಾರ್ಬನ್ಗಳನ್ನು ಕೊಟ್ಟನ. ಯಾವ ಮಾಲಿನ್ಯದಿಂದ ಯಾವ ರೋಗ ಬರುತ್ತದೆ ಅಂತ. ಅದರಲ್ಲಿ ಮೊದಲನೇದಾಗಿ ನಾವು ಒಂದ್ ಲೈನ್ ಅಲ್ಲಿ ರೋಗಗಳನ್ನು ನೋಡೋಣ. ಆಯ್ಕೆ 1, ರೋಗ ಏನಪ್ಪ ಅಂದ್ರ ಒನ್ನೆ ರೋಗ ಮೀನಾಮಾಟ. ಆಯ್ಕೆ 2, ಇಟಾಯಿ. ಆಯ್ಕೆ 3, ಸಿಲಿಕೋಸಿಸ್. ಆಯ್ಕೆ 4, ಎಂಪಿಸೀಮ. ಇನ್ನ ಮಾಲಿನ್ಯಗಳನ್ನು ನೋಡೋಣ. ಮೊದಲನೇದಾಗಿ SO2, ಎರಡನೇದಾಗಿ CD, 3 HG, 4 ಸಿಗರೇಟ್ ಹೊಗೆ. ಅದರಲ್ಲಿ ಯಾವುದು ಸರಿ ಹೊಂದಿಕೆಯಾಗಿದೆ ಅಂತ ಕೇಳ್ತಾನ. ಇದಕ್ಕೆ ಸರಿಯಾದ ಉತ್ತರ 3. ಅದರ ಅರ್ಥ 2 ಮತ್ತು 4. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದ್ರಿ? 3 ಆಗಿರತ್ತ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 ಆಗಿರುತ್ತ. ನೆಕ್ಸ್ಟ್ ಹೋಗೋಣ ಮಿತ್ರರೇ. ಕ್ವಶನ್ ನಂಬರ್ 4, ಭಾರತದಲ್ಲಿ EIA ನಿಗಾ ವಹಿಸುತ್ತಿರುವವರು ಯಾರು? ಕ್ವಶನ್ ಮತ್ತೆ ಓದ್ತೀನಿ ಕೇಳಿ. ಭಾರತದಲ್ಲಿ EIA ನಿಗಾ ವಹಿಸುತ್ತಿರುವವರು ಯಾರು? ಆಯ್ಕೆ ನಂಬರ್ 1, ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಆಯ್ಕೆ 2, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿ ಬರುವ DST. ಆಯ್ಕೆ 3, ಮೇಲುಸ್ತುವಾರಿ ಬೆಂಬಲಿಸುವ ಸ್ಥಳೀಯ ಪುರಸಭೆ. ಆಯ್ಕೆ 4, ನೀತಿ ಆಯೋಗ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ 1, ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ 1. ನೆಕ್ಸ್ಟ್ ಕ್ವಶನ್ ನೋಡೋಣ ಮಿತ್ರರೇ. ಕ್ವಶನ್ ನಂಬರ್ 5, ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ಶಕ್ತಿಯ ಹರಿವಿನ ನಿಸ್ಪತ್ತಿಗೆ ಈ ಹೆಸರಿದೆ. ಇಲ್ಲಿ ಆಹಾರ ಸರಪಳಿಗೆ ಸಂಬಂಧಿಸಿದಂತ ಒಂದು ಪ್ರಶ್ನೆ ಫ್ರೇಮ್ ಆಗಿದೆ. ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ಶಕ್ತಿಯ ಹರಿವಿನ ನಿಸ್ಪತ್ತಿಗೆ ಈ ಹೆಸರಿದೆ. ಇಲ್ಲಿ ಆಯ್ಕೆಗಳನ್ನ ನಾ ಕೊಟ್ಟನ, ಸರಿಯಾದ ಉತ್ತರ ಅಂತ ಯಾವುದಂತ ನೋಡೋಣ ಮಿತ್ರರೇ. ಆಯ್ಕೆ 1, ಪರಿಸರಾತ್ಮಕ ಸಾಮರ್ಥ್ಯ. ಆಯ್ಕೆ 2, ಪರಿಸರಾತ್ಮಕ ದಕ್ಷತೆ. ಆಯ್ಕೆ 3, ಪರಿಸರಾತ್ಮಕ ಸ್ವಾಂಗೀಕರಣ. ಆಯ್ಕೆ 4, ಪರಿಸರಾತ್ಮಕ ವಿಭವ. ಕ್ವಶನ್ ನಂಬರ್ 5ಕ್ಕೆ ನಮ್ಮ ಸರಿಯಾದ ಉತ್ತರ 2, ಪರಿಸರಾತ್ಮಕ ದಕ್ಷತೆ. ಪರಿಸರಾತ್ಮಕ ದಕ್ಷತೆ. ನೆಕ್ಸ್ಟ್ ಕ್ವಶನ್ ಯಾವ್ದಂತ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ ಕೂಡ ಏನಿದೆ ಅಂದ್ರೆ ಮಿತ್ರರೇ, ಅದು ಕೂಡ ಮ್ಯಾಚ್ ದ ಫಾಲೋಯಿಂಗ್ಸ್, ಹೊಂದಿಸಿ ಬರೀರ್ ಅಂತ ಕೊಟ್ಟಾರ. ಪಟ್ಟಿ 1 ಮತ್ತು ಪಟ್ಟಿ 2. ಕ್ವಶನ್ ನಂಬರ್ 6, ಪಟ್ಟಿ 1 ರಲ್ಲಿರುವಂತ ಆಪ್ಷನ್ 1 ಇನ್ಸಿರೇಷನ್, ಆಪ್ಷನ್ 2
ನೈರ್ಮಲ್ಯ ಲ್ಯಾಂಡ್ಫಿಲ್ ಆಯ್ಕೆ ಮೂರು, ಕಾಂಪೋಸ್ಟಿಂಗ್ ಆಪ್ಷನ್ ಫೋರ್ ಬೇರ್ಪಡಿಕೆ ವಿಧಾನ. ಇನ್ನ ಪಟ್ಟಿ ಎರಡರಲ್ಲಿರುವಂತಹ ಆಪ್ಷನ್ಗಳನ್ನ ನೋಡೋಣ. ಒಂದು, ಬೇರ್ಪಡಿಕೆ ಪುಡಿ ಮಾಡುವುದು ತಿರುಗಿಸುವುದನ್ನು ಒಳಗೊಂಡಿದೆ. ಆಯ್ಕೆ ಎರಡು, ವಿಶೇಷ ತ್ಯಾಜ್ಯಗಳಿಗೆ ಸೀಮಿತ ಹಾಗೂ ಆಯ್ಕೆಯಾದ ವಸ್ತುಗಳು. ಆಯ್ಕೆ ಮೂರು, ಅಧಿಕ ಕಾರ್ಯಾತ್ಮಕ ಹಾಗೂ ನಿರ್ವಹಣಾ ವೆಚ್ಚ. ಆಯ್ಕೆ ನಾಲ್ಕು, ಇಲಿ ಮತ್ತು ಕೀಟಗಳ ಸಂತಾನ ಅಭಿವೃದ್ಧಿ. ಈ ಆರನೇ ಕ್ವಶನ್ಗೆ ನಮ್ಗೆ ಸರಿಯಾದ ಉತ್ತರ ನಾಲ್ಕು. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದ್ರಿ? ನಾಲ್ಕು ಆಗಿರುತ್ತೆ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು ಆಗಿರುತ್ತೆ. ನಾಲ್ಕು, ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು. ಬನ್ನಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಕ್ವಶನ್ ನಂಬರ್ ಸೆವೆನ್, ಘನ ತ್ಯಾಜ್ಯ ನಿರ್ವಹಣೆಯಲ್ಲಿ ತ್ಯಾಜ್ಯಗಳ ಬಳಕೆಯನ್ನು ಹೀಗೆ ಮಾಡಲಾಗುತ್ತದೆ. ಕ್ವಶನ್ ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಘನ ತ್ಯಾಜ್ಯ ನಿರ್ವಹಣೆಯಲ್ಲಿ ತ್ಯಾಜ್ಯಗಳ ಬಳಕೆಯನ್ನು ಹೀಗೆ ಮಾಡಲಾಗುತ್ತದೆ. ಆಯ್ಕೆ ಒಂದು, ರಿಕವರ್ ರಿಕ್ಲೇಮೇಷನ್ ಮತ್ತು ರೀಪ್ರೊಡ್ಯೂಸ್. ಆಯ್ಕೆ ಎರಡು, ರಿಯೂಸ್ ರಿಕ್ಲೇಮೇಷನ್ ಮತ್ತು ರೀಸೈಕ್ಲಿಂಗ್. ಆಯ್ಕೆ ಮೂರು, ರಿಕವರಿ ರೀಸೈಕ್ಲಿಂಗ್ ಮತ್ತು ರೀಪ್ರೊಡ್ಯೂಸ್. ಆಯ್ಕೆ ನಾಲ್ಕು, ರಿಯೂಸ್ ರೀಪ್ರೊಡ್ಯೂಸ್ ಮತ್ತು ರೀಸೈಕ್ಲಿಂಗ್. ಇದಕ್ಕೆ ಸರಿಯಾದ ಉತ್ತರ ಎರಡು, ರಿಯೂಸ್ ರಿಕ್ಲೇಮೇಷನ್ ಮತ್ತು ರೀಸೈಕ್ಲಿಂಗ್. ರೀಸೈಕ್ಲಿಂಗ್ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಎರಡು. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಿಯೂಸ್ ರಿಕ್ಲೇಮೇಷನ್ ಮತ್ತು ರೀಸೈಕ್ಲಿಂಗ್ ಆಗುತ್ತೆ. ಬನ್ನಿ ಮಿತ್ರರೇ ನೆಕ್ಸ್ಟ್ ಕ್ವಶನ್, ಪ್ರಶ್ನೆ ಸಂಖ್ಯೆ ಎಂಟು ಏನಿದೆ ಅಂತ ನೋಡೋಣ. ಕ್ವಶನ್ ನಂಬರ್ ಎಂಟು, ಹಸಿರು ವ್ಯವಹಾರ ಎನ್ನುವುದು ಈ ಕೆಳಗಿನ ಅಂಶವನ್ನು ಪರಿಗಣಿಸಿದೆ. ದೇಶದ ರಾಷ್ಟ್ರೀಯ ಆದಾಯವನ್ನು ಅಳೆಯುವುದು. ಕ್ವಶನ್ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಮಿತ್ರರೇ, ಹಸಿರು ವ್ಯವಹಾರ ಎನ್ನುವುದು ಈ ಕೆಳಗಿನ ಅಂಶವನ್ನು ಪರಿಗಣಿಸಿ ದೇಶದ ರಾಷ್ಟ್ರೀಯ ಆದಾಯವನ್ನು ಅಳೆಯುವುದು. ಆಯ್ಕೆ ಒಂದು, ದೇಶದ ಒಟ್ಟು ಅರಣ್ಯಗಳ ವಿಸ್ತೀರ್ಣ. ಆಯ್ಕೆ ಎರಡು, ದೇಶದ ಅರಣ್ಯ ಪದಿಕೆ ನಾಶ. ಆಯ್ಕೆ ಮೂರು, ಮಾಲಿನ್ಯ ಮತ್ತು ಪರಿಸರ ನಾಶ. ಆಯ್ಕೆ ನಾಲ್ಕು, ಮರುಬಳಕೆ ಪಡೆಯಲಾದ ಬೀಳು ನೆಲದ ವಿಸ್ತೀರ್ಣ. ಕ್ವಶನ್ ನಂಬರ್ ಎಂಟಕ್ಕೆ ಸರಿಯಾದ ಉತ್ತರ ಮಾಲಿನ್ಯ ಮತ್ತು ಪರಿಸರ ನಾಶ. ಮಾಲಿನ್ಯ ಮತ್ತು ಪರಿಸರ ನಾಶ. ಕ್ವಶನ್ ನಂಬರ್ ನೈನ್ ನೋಡೋಣ ಬನ್ನಿ ಮಿತ್ರರೇ. ಪ್ರಶ್ನೆ ಸಂಖ್ಯೆ ಒಂಬತ್ತು, ಎಸ್, ಈ ಕೆಳಗಿನ ಅಂಶಗಳನ್ನು ಗಮನಿಸಿ. ಇಲ್ಲಿ ನಾಲ್ಕು ಪಾಯಿಂಟ್ಸ್ ಅನ್ನು ಕೊಟ್ಟಾರ, ಅದಕ್ಕೆ ಸರಿಯಾದದನ್ನ ನಾವು ಗುರುತಿಸಬೇಕಾಗಿದೆ. ಪ್ರಶ್ನೆ ಹೀಗಿದೆ, ಅದರಲ್ಲಿ ಈ ಕೆಳಗಿನ ಅಂಶಗಳನ್ನು ಗಮನಿಸಿ. ಆಯ್ಕೆ ಒಂದು ಏನಿದೆ, ಅವಘಡಗಳ ನಿರ್ವಹಣಾ ನಿಯಮಗಳನ್ನು ಸಂಸತ್ತಿನಲ್ಲಿ 2005 ಅಂಗೀಕರಿಸಲಾಯಿತು. ಆಯ್ಕೆ ಎರಡು, ದೇಶದ NDMA ನಾಯಕತ್ವವನ್ನು ಗೃಹ ಸಚಿವರು ನಿರ್ವಹಿಸುತ್ತಾರೆ. ಆಯ್ಕೆ ಮೂರು, ಉಪಾಧ್ಯಕ್ಷರು ಸೇರಿ NDMA ಸದಸ್ಯರ ಸಂಖ್ಯೆ 9 ಮೀರುವುದಿಲ್ಲ. ಆಯ್ಕೆ ನಾಲ್ಕು, NDMA ಸದಸ್ಯರ ಅವಧಿ 5 ವರ್ಷಗಳು. ಆಯ್ಕೆ ಐದು, ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆಯು ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಆಯ್ಕೆ ಆರು, ಕ್ಷಾಮ ಪರಿಸ್ಥಿತಿ ಬಿಟ್ಟು ಉಳಿದೆಲ್ಲ ನೈಸರ್ಗಿಕ ಅವಧಿಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಕೇಂದ್ರದಲ್ಲಿ ನಿರ್ವಹಿಸುವುದು ರಕ್ಷಣಾ ಸಚಿವಾಲಯ. ನಮ್ಮ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು. ಆಯ್ಕೆ ಒಂದು, ಮೂರು, ನಾಲ್ಕು ಮತ್ತು ಐದು ಉತ್ತರಗಳು ಈ ಪ್ರಶ್ನೆಗೆ ಸರಿಯಾದ ಆಯ್ಕೆಗಳಾಗಿದ್ದರಿಂದ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಆಗಿರ್ತದೆ ಮಿತ್ರರೇ. ನೆಕ್ಸ್ಟ್ ಕ್ವಶನ್ ನಂಬರ್ ಟೆನ್ ಏನಿದೆ ಅಂತ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ ಹತ್ತು, 1857 ದಂಗೆಗೆ ಸಂಬಂಧಿಸಿದಂತೆ ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ ಬರೆದು. ಮಿತ್ರರೇ, ಪ್ರತಿ ವರ್ಷ ಇತಿಹಾಸದ ಮೇಲೆ ಪ್ರಶ್ನೆಗಳನ್ನು ಕೇಳಿದಾಗ ಅದರಲ್ಲಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಅಂತ ನಾವೇನು ಕರಿತೀವಿ, ಇಲ್ಲಿ ದಂಗೆ ಮತ್ತು ದಂಗೆಯ ನಾಯಕರ ಕುರಿತು ಪ್ರಶ್ನೆಗಳನ್ನು ಕೇಳ್ತಿದ್ರು. ಬಟ್ ಈ ಸರಿ ಏನ್ ಕೇಳಿದಾರ, ಆ ದಂಗೆ ಸ್ಥಳ ಮತ್ತು ನಾಯಕರನ್ನು ಕೇಳದೆ ದಂಗೆಯನ್ನು ಅಡಗಿಸಿದ ಬ್ರಿಟಿಷ್ ಅಧಿಕಾರಿಗಳ ಹೆಸರ ಕುರಿತ ಮೇಲೆ ಈ ಪ್ರಶ್ನೆ ಫ್ರೇಮ್ ಆಗಿದೆ. ಮತ್ತೆ ಮೂವತ್ತೇನು ನೋಡ್ರಿ, 1857 ದಂಗೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ. ಒಂದ್ ಸೈಡ್ ಇಂಗ್ಲಿಷ್ ಗವರ್ನರ್ ಜನರಲ್ಗಳ ಹೆಸರಿದ್ರ, ಇನ್ನೊಂದು ಕಡೆ ಯಾವ ಪ್ರದೇಶದಲ್ಲಿ ಅಥವಾ ಯಾವ ಸ್ಥಳದಲ್ಲಿ ಯಾವ ದಂಗೆ ನಡೆದ, ಆ ದಂಗೆಯ ನಾಯಕತ್ವವನ್ನು ಅಥವಾ ಆ ದಂಗೆಯನ್ನ ಅಡಗಿಸಿದವರು ಯಾರು? ಆಯ್ಕೆ ಒಂದು, ಜೇಮ್ಸ್ ಔಟ್ರಾಮ್. ಆಯ್ಕೆ ಎರಡು, ಜಾನ್ ನಿಕೋಲ್ಸನ್. ಆಯ್ಕೆ ಮೂರು, ಕ್ಯಾಲಿನ್ ಕ್ಯಾಂಪಬೆಲ್. ಆಯ್ಕೆ ನಾಲ್ಕು, ಹ್ಯೂ ರೋಸ್. ಇಲ್ಲಿ
ಅಧಿಕಾರ ಅಥವಾ ಪ್ರದೇಶ ಯಾವ ಸ್ಥಳದ ದಂಗೆಗಳನ್ನ ಈ ಬ್ರಿಟಿಷ್ ಅಧಿಕಾರಿಗಳು ಏನ್ ಮಾಡ್ರಿ ಹತ್ತಿಕ್ಕಿದ್ರ ಅಂತ ಪ್ರಶ್ನೆ ಕೇಳಿದ್ರ. ಇದರಲ್ಲಿ ಎ ದೆಹಲಿ, ಬಿ ಲಕ್ನೋ, ಸಿ ಝಾನ್ಸಿ, ಡಿ ರಾಯ್ಬರೇಲಿ. ಹತ್ತನೇ ಕ್ವಶನ್ ಪ್ರಶ್ನೆಗೆ ನಮ್ಮ ಸರಿಯಾದ ಉತ್ತರ ಎರಡು. ಪ್ರಶ್ನೆ ಸಂಖ್ಯೆ ಹತ್ತಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ ಎರಡು. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ ಮಿತ್ರರೇ. ಪ್ರಶ್ನೆ ಸಂಖ್ಯೆ ಹನ್ನೊಂದು. ಇಲ್ಲಿ ಒಂದು ಪದ್ಯವನ್ನ ಕೊಟ್ಟು ಈ ಪದ್ಯದ ಅದರಲ್ಲಿ ಕರ್ನಾಟಕದ ಕುರಿತು ಕರ್ನಾಟಕ ಏಕೀಕರಣದ ಕುರಿತು ಒಂದು ಪದ್ಯವನ್ನು ಕೊಟ್ಟು ನಂದ ಮಾತುಗಳನ್ನು ನೋಡಿದ ಕವಿಯ ಕುರಿತು ಒಂದು ಮಾಹಿತಿಯನ್ನು ಕೇಳಿದ್ರೆ ಪ್ರಶ್ನೆ ಹೀಗಿದೆ. ಪ್ರಶ್ನೆ ನಂಬರ್ ಹನ್ನೊಂದು. ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ, ಕನ್ನಡದ ಗಡಿಕಾಯಿ ಗುಡಿಕಾಯಿ ನುಡಿಕಾಯಿ ಕಾಯಲಾರನೆ ಸಾಹೇ, ಓ ಬನ್ನಿ ಬನ್ನಿ ಎಂದು ಕರ್ನಾಟಕದ ಏಕೀಕರಣದ ಬಗ್ಗೆ ನೊಂದ ಮಾತನ್ನು ಹೇಳಿದಂತ ಕವಿ ಯಾರಂತ ಕೇಳ್ಯಾರ. ಇದರಲ್ಲಿ ಆಯ್ಕೆ ಒಂದು ಹುಯಿಲ್ಗೋಳ ನಾರಾಯಣ, ಆಯ್ಕೆ ಎರಡು ಗಂಗಾಧರರಾವ್ ದೇಶಪಾಂಡೆ, ಆಯ್ಕೆ ಮೂರು ಕಯ್ಯಾರ ಕಿಎನ್ಆರ್ಐ, ಆಯ್ಕೆ ನಾಲ್ಕು ಕುವೆಂಪು. ನಮ್ಮ ಹನ್ನೊಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು, ಕಯ್ಯಾರ ಕಿಎನ್ಆರ್ಐ. ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಯ್ಯಾರ ಕಿಎನ್ಆರ್ಐ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ ಮಿತ್ರರೇ. ಹನ್ನೆರಡನೇ ಪ್ರಶ್ನೆ. ಇಲ್ಲಿ ಹೇಳಿಕೆ ಮತ್ತು ಪ್ರತಿಪಾದನೆಯನ್ನು ಕೇಳ ಮಿತ್ರರೇ. ಇಲ್ಲಿ ಹೇಳಿಕೆ ಮತ್ತು ಪ್ರತಿಪಾದನೆಗಳನ್ನು ಕೇಳಿದ್ರ ಎ ಪ್ರತಿಪಾದನೆ, ಆರ್ ಕಾರಣವಾಗಿದ. ಪ್ರತಿಪಾದನೆ ಎ ಏನಿದೆ ಅಂತ ನೋಡೋಣ ಬನ್ನಿ. ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ ಆರಂಭವಾಯಿತು. ಪ್ರತಿಪಾದನೆ ಹೀಗಿದೆ ಮಿತ್ರರೇ, ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಹಿಂದುಳಿದ ವರ್ಗಗಳ ಚಳವಳಿ ಆರಂಭವಾಯಿತು. ಇದು ಪ್ರತಿಪಾದನೆ. ಕಾರಣ ಆರ್, ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಇಂಗ್ಲಿಷ್ ಶಿಕ್ಷಣದ ಪ್ರಭಾವ ಹಿಂದುಳಿದ ವರ್ಗಗಳ ಚಳವಳಿಗೆ ಸಹಾಯಕಾರಿಯಾಯಿತು. ಇದಕ್ಕೆ ನಾಲ್ಕು ಆಪ್ಷನ್ಗಳನ್ನು ಕೊಡ್ತಾರ, ಯಾವುದು ಸರಿ ಅಂತ ಕೇಳಿದಾರ. ಆಯ್ಕೆ ನಂಬರ್ ಒಂದು ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಎಗೆ ಸರಿಯಾದ ಕಾರಣವಾಗಿದೆ. ಆಯ್ಕೆ ಎರಡು ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಆದರೆ ಆರ್ ಎಗೆ ಸರಿಯಾದ ಕಾರಣವಲ್ಲ. ಆಯ್ಕೆ ಮೂರು ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ. ಆಯ್ಕೆ ನಾಲ್ಕು ಆರ್ ಸರಿಯಾಗಿದೆ ಆದರೆ ಎ ತಪ್ಪಾಗಿದೆ. ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು, ಎ ಮತ್ತು ಆರ್ ಎರಡೂ ಸರಿ, ಆರ್ ಎಗೆ ಸರಿಯಾದ ಕಾರಣವಾಗಿದೆ. ನೆಕ್ಸ್ಟ್ ಪ್ರಶ್ನೆ ಯಾವುದಂತ ನೋಡೋಣ ಬರೋಣ ಬನ್ನಿ ಮಿತ್ರರೇ. ಪ್ರಶ್ನೆ ಸಂಖ್ಯೆ ಹದಿಮೂರು. ಪ್ರಶ್ನೆ ಸಂಖ್ಯೆ ಹದಿಮೂರು ಇಲ್ಲಿ ಕೂಡ ಹೊಂದಿಸಿ ಬರೆಯೋದನ್ನು ಕೇಳ್ಯಾರ. ಅದರಲ್ಲಿ ಮ್ಯಾಥ್ಸ್ ಫಾಲೋಯಿಂಗ್ಸ್ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನ ಹೊಂದಿಸಿ ಬರೆಯಿರಂತ ಕೇಳ್ಯಾರ. ಮೊದಲನೇದಾಗಿ ನಾವು ಪಟ್ಟಿ ಒಂದು ಯಾವುದಂತ ನೋಡೋಣ. ಪಟ್ಟಿ ಒಂದರಲ್ಲಿ ಹೀಗಿದೆ. ಮೊದಲ ಆಪ್ಷನ್ ಹಿಂದ್ ಸ್ವರಾಜ. ಆಯ್ಕೆ ಎರಡು ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ. ಆಯ್ಕೆ ಮೂರು ಪೊಲಿಟಿಕಲ್ ಎಕನಾಮಿಕ್ ಆಫ್ ಇನ್ಡೈರೆಕ್ಟ್ ರೂಲ್ ಇನ್ ಮೈಸೂರು. ಆಯ್ಕೆ ನಾಲ್ಕು ಪ್ಲಾನಡ್ ಎಕನಾಮಿಕ್ ಫಾರ್ ಇಂಡಿಯಾ. ಇದು ಪಟ್ಟಿ ಒಂದು. ಇನ್ನು ಪಟ್ಟಿ ಎರಡರಲ್ಲಿ ಏನು ಕೊಟ್ಟಾರ ಅಂತ ನೋಡೋಣ ಬನ್ನಿ. ಪಟ್ಟಿ ಎರಡು ಎ ಆರ್ ಸಿ ದತ್ತ, ಬಿ ಎಂ ಕೆ ಗಾಂಧಿ, ಸಿ ಎಂ ವಿಶ್ವೇಶ್ವರಯ್ಯ, ಡಿ ಜಾನ್ ಹೆಟ್ನೆ. ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು. ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದ್ರೆ ನಾಲ್ಕು ಆಗಿರುತ್ತದೆ ಮಿತ್ರರೇ. ನೆಕ್ಸ್ಟ್ ಪ್ರಶ್ನೆ ಯಾವುದಂತ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ ಹದಿನಾಲ್ಕು. ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ವೈಟ್ಲಿ ಆಯೋಗವು ಇದಕ್ಕೆ ಸಂಬಂಧಿಸಿದೆ. ಆಯ್ಕೆ ಒಂದು ಕಾರ್ಮಿಕ, ಆಯ್ಕೆ ಎರಡು ಶಿಕ್ಷಣ, ಆಯ್ಕೆ ಮೂರು ಸಾರ್ವಜನಿಕ ಆರೋಗ್ಯ, ಆಯ್ಕೆ ನಾಲ್ಕು ಆಡಳಿತ. ಪ್ರಶ್ನೆ ಸಂಖ್ಯೆ ಹದಿನಾಲ್ಕಕ್ಕೆ ಸರಿಯಾದ ಉತ್ತರ ಒಂದು ಕಾರ್ಮಿಕ. ಪ್ರಶ್ನೆ ಸಂಖ್ಯೆ ಹದಿನಾಲ್ಕಕ್ಕೆ ಸರಿಯಾದ ಉತ್ತರ ಕಾರ್ಮಿಕ. ಸರಿಯಾದ ಉತ್ತರ ಕಾರ್ಮಿಕ. ಎಸ್. ನೆಕ್ಸ್ಟ್ ಪ್ರಶ್ನೆ ಹದಿನೈದನೇ ಪ್ರಶ್ನೆ ನೋಡೋಣ ಬನ್ನಿ ಮಿತ್ರರೇ. ಲಾರ್ಡ್ ರಿಪ್ಪನ್ ರವರ ಆಡಳಿತದಲ್ಲಿ ಕೇಂದ್ರ, ಪ್ರಾಂತೀಯ ಹಾಗೂ ಸಮವರ್ತಿ ಆದಾಯಗಳಲ್ಲಿ ಈ ಕೆಳಗಿನವುಗಳಲ್ಲಿ ಕೇಂದ್ರ ಆದಾಯದ ಮೂಲವೆಂದರೆ. ಪ್ರಶ್ನೆ ಮತ್ತೆ ನೋಡಿ ಮಿತ್ರರೇ. ಲಾರ್ಡ್ ರಿಪ್ಪನ್ ರವರ ಆಡಳಿತದಲ್ಲಿ ಕೇಂದ್ರ, ಪ್ರಾಂತೀಯ ಹಾಗೂ ಸಮವರ್ತಿ ಆದಾಯಗಳಲ್ಲಿ ಈ ಕೆಳಗಿನವುಗಳಲ್ಲಿ ಕೇಂದ್ರ ಆದಾಯದ ಮೂಲವೆಂದರೆ ಯಾವ್ದಂತ ಕೇಳ್ಯಾರ. ಇದನ್ನ ಒಬ್ಬ ವೈಸ್ರಾಯ್ಗಳ ಮೇಲೆ ಪ್ರೇಮದಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಅಂಚೆ ಮತ್ತು ತಂತಿ. ಆಯ್ಕೆ ನಾಲ್ಕು. ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು. ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು. ನೆಕ್ಸ್ಟ್ ಪ್ರಶ್ನೆ ಯಾವ್ದಂತ ನೋಡೋಣ ಬನ್ನಿ ಮಿತ್ರರೇ.
ಪ್ರಶ್ನೆ 16ನೇ ಪ್ರಶ್ನೆ, ಇದು ಕೂಡ ಇತಿಹಾಸದ ಮೇಲೆ ಕೇಳಲಾದ ಪ್ರಶ್ನೆ. 3ನೇ ಬೌದ್ಧ ಧರ್ಮದ ಸಮ್ಮೇಳನ ಎಲ್ಲಿ ನಡೆಯಿತು, ಅಂದ್ರೆ ಯಾವ ಸ್ಥಳದಲ್ಲಿ ನಡೆಯಿತು ಅಂತ. ಆಯ್ಕೆ 1 ಪಾಟಲಿಪುತ್ರ, ಆಯ್ಕೆ 2 ಬೋಧಗಯ, ಆಯ್ಕೆ 3 ವೈಶಾಲಿ, ಆಯ್ಕೆ 4 ವಿದಿಶಾ. ನಮ್ಮ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಾಟಲಿಪುತ್ರ. ಅಶೋಕನು ನಡೆಸಿಕೊಟ್ಟಂತ 3ನೇ ಬೌದ್ಧ ಧರ್ಮದ ಸಮ್ಮೇಳನ ಇದು. ಎಸ್, ಆಯ್ಕೆ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದ್ರಿ? ಪಾಟಲಿಪುತ್ರ. ಇನ್ನ ನೆಕ್ಸ್ಟ್ ಪ್ರಶ್ನೆ ಯಾವ್ದಂತ ನೋಡೋಣ ಬನ್ನಿ ಮಿತ್ರರೇ. 17ನೇ ಪ್ರಶ್ನೆ, ಈ ಕೆಳಗಿನ ಯಾವ ಒಂದು ಲಿಪಿಯನ್ನು ಅಶೋಕನ ರಾಜಶಾಸನ ಲೇಖನದಲ್ಲಿ ಬಳಸಲಾಗಿಲ್ಲ? ಸಿಂಪಲ್ ಪ್ರಶ್ನೆ ಮಿತ್ರರೇ, ಅಶೋಕನ ಶಾಸನಗಳು ಈ ಕೆಳಗಿನ ಯಾವ ಭಾಷೆಯೊಳಗ ಇಲ್ಲ ಅಂತ ಪ್ರಶ್ನೆ ಕೇಳೋಣ. ಆಯ್ಕೆ 1 ಬ್ರಾಹ್ಮಿ, ಆಯ್ಕೆ 2 ಅರಾಮಿಕ್, ಆಯ್ಕೆ 3 ಕರೋಷ್ಠಿ, ಆಯ್ಕೆ 4 ಸಿದ್ಧಿ ಮಾಂತ್ರಿಕ. ಸರಿಯಾದ ಉತ್ತರ 4 ಸಿದ್ಧಿ ಮಾಂತ್ರಿಕ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿದ್ಧಿ ಮಾಂತ್ರಿಕ. ಮುಂದಿನ ಪ್ರಶ್ನೆ 18 ಯಾವ್ದಂತ ಇದೆ ಅಂತ ನೋಡೋಣ ಬನ್ನಿ. 18ನೇ ಪ್ರಶ್ನೆ ಹೀಗಿದೆ, ಕರ್ನಾಟಕದಲ್ಲಿ ಯಾವ ಜಮೀನ್ದಾರ ಚಳವಳಿಯು ರಾಷ್ಟ್ರೀಯ ಪತ್ರಿಕೆಯನ್ನು ಹೊಂದಿತ್ತು? ನೋಡ್ರಿ, ಸ್ಪೆಸಿಫಿಕ್ ಆಗಿ ಕರ್ನಾಟಕ ರಾಜ್ಯದ ಮೇಲೆ ಈ ಪ್ರಶ್ನೆ ಪ್ರೇಮ ಆಗಿದೆ, ಅದರಲ್ಲಿ ಜಮೀನ್ದಾರರ ಮೇಲೆ. ಪ್ರಶ್ನೆ ಮತ್ತೆ ಕೇಳಿ, ಕರ್ನಾಟಕದಲ್ಲಿ ಯಾವ ಜಮೀನ್ದಾರ ಚಳವಳಿಯು ರಾಷ್ಟ್ರೀಯ ಪತ್ರಿಕೆಯನ್ನು ಹೊಂದಿತ್ತು? ಆಯ್ಕೆ 1 ಕನ್ನಡಿಗ ಎಂಬ ಹೆಸರಿನ ರಾಷ್ಟ್ರೀಯ ಪತ್ರಿಕೆಯೊಂದು ಕನ್ನಡಿಗ ಜಮೀನ್ದಾರ ಚಳವಳಿ. ಆಯ್ಕೆ 2 ಮೈಸೂರು ಡೈಲಿ ಎಂಬ ಹೆಸರಿನ ರಾಷ್ಟ್ರೀಯ ಪತ್ರಿಕೆಯೊಂದಿಗೆ ಮೈಸೂರು ಜಮೀನ್ದಾರ್ ಚಳವಳಿ. ಆಯ್ಕೆ 3 ಬೇಡಾಸ್ ಎಂಬ ಹೆಸರಿನ ರಾಷ್ಟ್ರೀಯ ಪತ್ರಿಕೆಯೊಂದು ಬೇಡಾಸ್ ಜಮೀನ್ದಾರ ಚಳವಳಿ. ಆಯ್ಕೆ 4 ಕೊಡಗು ವೀಕ್ಲಿ ಎಂಬ ಹೆಸರಿನ ರಾಷ್ಟ್ರೀಯ ಪತ್ರಿಕೆಯೊಂದಿಗೆ ಕೊಡಗು ಜಮೀನ್ದಾರ್ ಚಳವಳಿ. ನಮ್ಮ 18ನೇ ಪ್ರಶ್ನೆಗೆ ಮಿತ್ರರೇ ಸರಿಯಾದ ಉತ್ತರ 4. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದ್ರಿ? 4 ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಯಾವ್ದಿದೆ ಅಂತ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 19 ಮಿತ್ರರೇ, ಇದು ಕೂಡ ಇತಿಹಾಸದ ಮೇಲೆ ಪ್ರೇಮ ಆಗಿರುವಂತ ಪ್ರಶ್ನೆ. 1940ರ ಆಗಸ್ಟ್ ಆಫರ್ ಅಥವಾ ಆಗಸ್ಟ್ ಕೊಡುಗೆ ಅಂತ ಕರಿತೀವಿ. 1940ರ ಆಗಸ್ಟ್ ಆಫರ್ ನಲ್ಲಿ ಯಾವ ಪ್ರಸ್ತಾವವನ್ನು ಮಾಡಲಾಯಿತು? ನೋಡ್ರಿ, ಆಯ್ಕೆ ಹೀಗಿದೆ. ಆಯ್ಕೆ 1 ಕ್ರಮೇಣವಾಗಿ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ, ಆಯ್ಕೆ 2 ಸಾಮಂತ ರಾಜ್ಯ ಮಾನ್ಯತೆ, ಆಯ್ಕೆ 3 ಪ್ರಾಂತೀಯ ಸ್ವಯಂ ಆಡಳಿತ, ಆಯ್ಕೆ 4 ಕೇಂದ್ರದಲ್ಲಿ ಪ್ರಾತಿನಿಧಿಕ ಸರ್ಕಾರ. ನಮ್ಮ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4. 19ನೇ ಪ್ರಶ್ನೆಗೆ ಮಿತ್ರರೇ ಸರಿಯಾದ ಉತ್ತರ ಯಾವ್ದ್ರಿ? 4 ಆಗಿರುತ್ತೆ. ಇನ್ನ ನೆಕ್ಸ್ಟ್ ಪ್ರಶ್ನೆ 20 ಏನಿದೆ ಅಂತ ಗಮನಿಸೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 20 ಇದು ಕೂಡ ಇತಿಹಾಸದ ಮೇಲೆ ಕೇಳಿದಂತ ಪ್ರಶ್ನೆ. ಅಷ್ಟೇ ಅಲ್ಲ, ಇದು ರಿಪೀಟೆಡ್ ಪ್ರಶ್ನೆ ಕೂಡ ಆಗಿರುತ್ತೆ. ಯಾಕಂದ್ರೆ ಒಂದ್ಸರಿ PSI ನಾಗೂ ಕೇಳಿದ್ದ. ಏನ್ರಿ ಇದು? ಕಲ್ಯಾಣ ಚಾಲುಕ್ಯ, ಹೊಯ್ಸಳ ಮತ್ತು ಸೇವಣರ ಕಾಲದ ಪ್ರಮುಖ ಟಂಕ ಶಾಲೆ ನಗರವನ್ನು ಹೆಸರಿಸಿ. ಆಯ್ಕೆ 1 ಬಾರಾಕೂರು, ಆಯ್ಕೆ 2 ದ್ವಾರ ಸಮುದ್ರ, ಆಯ್ಕೆ 3 ಲಕ್ಕುಂಡಿ, ಆಯ್ಕೆ 4 ಹುಲಿಗೇರಿ. ನಮ್ಮ 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 ಲಕ್ಕುಂಡಿ. ಒಂದ್ಸರಿ PSI ದ ಕೇಳಿದಾಗ ಲಕ್ಕುಂಡಿ ಮತ್ತು ಸೂಡಿ ಅಂತ ಹೇಳ್ತೀವಿ ನಾವು. ಹೊಯ್ಸಳ ಕಾಲದ ಪ್ರಮುಖ ನಾಣ್ಯ ಚಲಾವಣಾ ಅಥವಾ ನಾಣ್ಯ ಟಂಕಿಸುವ ಕೇಂದ್ರಗಳು ಯಾವಪ್ಪ ಅಂದ್ರೆ ಲಕ್ಕುಂಡಿ ಮತ್ತು ಸೂಡಿ. ಈ 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟು? 3 ಆಗಿರ್ತದೆ ಮಿತ್ರರೇ. ನೆಕ್ಸ್ಟ್ ಪ್ರಶ್ನೆ ಯಾವ್ದಿದೆ ಅಂತ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 21 ಪ್ರಶ್ನೆ ಸಂಖ್ಯೆ 21 ಏನಿದೆ ಅಂತ ನೋಡೋಣ ಬನ್ನಿ ಮಿತ್ರರೇ. ಮಿಲಿಂದ ಪನಹ ಕೃತಿಯು ಇವರ ನಡುವಣ ಸಂವಾದವನ್ನು ಹೊಂದಿದೆ. ಆಯ್ಕೆ 1 ಬುದ್ಧ ಮತ್ತು ಅಂಗುಲಿಮಾಲ, ಆಯ್ಕೆ 2 ಅಶೋಕ ಮತ್ತು ಉಪಗುಪ್ತ, ಆಯ್ಕೆ 3 ಕನಿಷ್ಕ ಮತ್ತು ಅಶ್ವಘೋಷ, ಆಯ್ಕೆ 4 ಮೆನಾಂಡರ್ ಮತ್ತು ನಾಗಸೇನ. ನಮ್ಮ 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 ಮೆನಾಂಡರ್ ಮತ್ತು ನಾಗಸೇನವಾಗಿರುತ್ತದೆ ಮಿತ್ರರೇ. 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೆನಾಂಡರ್ ಮತ್ತು ನಾಗಸೇನ. ಇನ್ನು 22ನೇ ಪ್ರಶ್ನೆ ಏನಿದೆ ನೋಡೋಣಂತ ಬನ್ನಿ ಮಿತ್ರರೇ. ಕೃಷಿಯ ಬಗ್ಗೆ ಈ ಕಾಲದ ಜನರಿಗೆ ಜ್ಞಾನವಿತ್ತು. ಇದು ಹಳೆ ಶಿಲಾಯುಗಕ್ಕೆ, ನವಶಿಲಾಯುಗ, ಮಧ್ಯಶಿಲಾಯುಗಕ್ಕೆ ಸಂಬಂಧಿಸಿದಂತ ಒಂದು ಪ್ರಶ್ನೆ. ಕೃಷಿಯ ಬಗ್ಗೆ ಈ ಕಾಲದ ಜನರಿಗೆ ಜ್ಞಾನವಿತ್ತು. ಹಳೆಯ ಶಿಲಾಯುಗ, ಆಯ್ಕೆ 2 ತಾಮ್ರಯುಗ, ಆಯ್ಕೆ 3
ನವಶಿಲಾಯುಗ ಆಯ್ಕೆ ನಾಲ್ಕು ಮೇಲಿನ ಎಲ್ಲವು. ಮಿತ್ರರೇ, ನಮ್ಮ 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ನವಶಿಲಾಯುಗ ಆಯ್ಕೆ ಮೂರು. ಆಯ್ಕೆ ಮೂರು, ನವಶಿಲಾಯುಗ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 23 ಹೀಗಿದೆ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿರುವ ಜನಗಳ ಉತ್ಪರಿವರ್ತನದಿಂದಾಗಿ ಹರಡುವ ಸ್ಥಳೀಯ ವ್ಯಾಧಿಗಳನ್ನು ಡ್ಯಾಶ್ ಎನ್ನುತ್ತಾರೆ. ಆಯ್ಕೆ ಒಂದು. ಪ್ರಶ್ನೆ ಮತ್ತೊಮ್ಮೆ ಓದ್ತೇನೆ ಕೇಳಿ ಮಿತ್ರರೇ. 23ನೇ ಪ್ರಶ್ನೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿರುವ ಜನಗಳ ಉತ್ಪರಿವರ್ತನದಿಂದಾಗಿ ಹರಡುವ ಸ್ಥಳೀಯ ವ್ಯಾಧ್ಯಗಳನ್ನು ಡ್ಯಾಶ್ ಎನ್ನುತ್ತಾರೆ. ಆಯ್ಕೆ ಒಂದು ನಿಯೋ ಸ್ಥಳೀಯ ವ್ಯಾಧ್ಯ, ಆಯ್ಕೆ ಎರಡು ಪ್ಯಾಲಿಯೋ ಸ್ಥಳೀಯ ವ್ಯಾಧ್ಯ, ಆಯ್ಕೆ ಮೂರು ಮೈಕ್ರೋ ಸ್ಥಳೀಯ ವ್ಯಾಧ್ಯ, ಆಯ್ಕೆ ನಾಲ್ಕು ಸುಡೋ ಸ್ಥಳೀಯ ವ್ಯಾಧ್ಯ. ಕ್ವಶನ್ ನಂಬರ್ 23ಕ್ಕೆ ಸರಿಯಾದ ಉತ್ತರ ನಾಲ್ಕು. 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು ಆಗಿರ್ತದೆ ಮಿತ್ರರೇ. ನೆಕ್ಸ್ಟ್ ಕ್ವಶನ್ ನಂಬರ್ 24 ಏನಿದೆ ಅಂತ ನೋಡೋಣ ಬನ್ನಿ. ಹೆಚ್ಚಿನ ಅಂಶದ ಸುಣ್ಣ ಮತ್ತು ಕ್ಷಾರಗಳಿಂದಾಗಿ ಮಣ್ಣು ಮರಳಾಗಿದೆ, ಆದರೆ ಸಾರಜನಕ ಮತ್ತು ಇತರೆ ಖನಿಜ ಪೋಷಕಾಂಶಗಳಿಂದ ವಂಚಿತವಾಗಿದೆ. ಅಂತರ್ಜಲ ಜವಳಾಗಿದೆ, ಕೆಲವು ಮೀಟರ್ ಆಳದಲ್ಲಿ ಭೂಜಲ ಮಟ್ಟ ಇದೆ ಮತ್ತು ಅಲ್ಲಿನ ಉಷ್ಣತೆ ಸಾಮಾನ್ಯವಾಗಿದೆ. ಆ ಕಾಡುಗಳಲ್ಲಿ ಸಹಜವಾಗಿ ಬೆಳೆಯುವ ಸಸ್ಯಗಳು ಕಾಸೌರಿನ್, ಬೋರಾಸಸ್, ಫಿನಿಕ್ಸ್, ಮನ್ಕಿಲರ್, ಕ್ಯಾಲೋ ಪೈಲಮ್, ಫೆಂಡಾನಸ್, ಥೇಸ್ಪೇಸಿಯಸ್, ಕೋಸಸ್, ಸಿಪ್ನಿಪೆಕ್ಸ್ ಮತ್ತು ಬಳ್ಳಿ ಗಿಡಗಂಟಿಗಳು ಅಂತಹ ಕಾಡುಗಳನ್ನು ಡ್ಯಾಶ್ ಎನ್ನುತ್ತಾರೆ. ಆಯ್ಕೆ ಒಂದು ಮ್ಯಾಂಗ್ರೋವ್ ಕಾಡುಗಳು, ಆಯ್ಕೆ ಎರಡು ಕ್ಷಾರ ಜಲ ಕಾಡುಗಳು, ಆಯ್ಕೆ ಮೂರು ಜವುಳು ಕಾಡುಗಳು, ಆಯ್ಕೆ ನಾಲ್ಕು ಬೀಚ್ ಕಾಡುಗಳು. 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು ಆಗಿರುತ್ತದೆ ಮಿತ್ರರೇ. ಕ್ವಶನ್ ನಂಬರ್ 24ಕ್ಕೆ ಸರಿಯಾದ ಉತ್ತರ ನಾಲ್ಕು. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 25. US ವ್ಯವಸಾಯ ಇಲಾಖೆ ಮತ್ತು WR ಗ್ರೇಸ್ 1992ರಲ್ಲಿ ಭಾರತದ ಬೇವಿನ ಎಣ್ಣೆ ಬೀಜದ ಸ್ವಾಮಿತ್ವವನ್ನು ಪಡೆದಿರುವುದು ಡ್ಯಾಸ್ಗೆ ಸಂಬಂಧಿಸಿದೆ. ಪ್ರಶ್ನೆ ಸಂಖ್ಯೆ 25ರ ಆಯ್ಕೆ ಒಂದು ಜೈವಿಕ ಸ್ವಾಮ್ಯದ ಚೌರ್ಯ, ಆಯ್ಕೆ ಎರಡು ಸಸ್ಯ ಪ್ಲಿಚಿಂಗ್, ಆಯ್ಕೆ ಮೂರು ಉತ್ಪನ್ನದ ದತ್ತಿ ಅಪಹರಣ, ಆಯ್ಕೆ ನಾಲ್ಕು ಬುದ್ಧಿಮತೆಯ ಸ್ವತ್ತು. ಪ್ರಶ್ನೆ ಸಂಖ್ಯೆ 25ಕ್ಕೆ ಸರಿಯಾದ ಉತ್ತರ ಒಂದು ಆಗಿರ್ತದೆ ಮಿತ್ರರೇ. ಪ್ರಶ್ನೆ ಸಂಖ್ಯೆ 25ಕ್ಕೆ ಸರಿಯಾದ ಉತ್ತರ ಒಂದು ಆಗಿರುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 26 ಏನಿದೆ ಅಂತ ನೋಡೋಣ. ಒಂದು ವಿಧದ ಸಸ್ಯ ಸಂಕುಲವನ್ನು ನಿಧಾನವಾಗಿ ಮತ್ತೊಂದು ಸಸ್ಯ ಸಂಕುಲವನ್ನಾಗಿಸುವುದನ್ನು ಡ್ಯಾಶ್ ಎನ್ನುತ್ತಾರೆ. ಆಯ್ಕೆ ಒಂದು ಪ್ರಭೇದ ವೈವಿಧ್ಯತೆ, ಆಯ್ಕೆ ಎರಡು ಋತುಧರ್ಮ ವಿಜ್ಞಾನ, ಆಯ್ಕೆ ಮೂರು ಪ್ರಭೇದಗಳು ಜೈವಿಕ ಪಾರ, ಆಯ್ಕೆ ನಾಲ್ಕು ಸಸ್ಯ ಪರಂಪರೆ. ಸಸ್ಯ ಪರಂಪರೆ. ಪ್ರಶ್ನೆ ಸಂಖ್ಯೆ 26ಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಸಸ್ಯ ಪರಂಪರೆ. ಪ್ರಶ್ನೆ ಸಂಖ್ಯೆ 26ಕ್ಕೆ ಸರಿಯಾದ ಉತ್ತರ ಯಾವುದಾಗಿರ್ತದೆ? ಸಸ್ಯ ಪರಂಪರೆ. ಇನ್ ನೆಕ್ಸ್ಟ್ ಕ್ವಶನ್ ನಂಬರ್ 27 ಏನಿದೆ ಅಂತ ನೋಡೋಣ ಬನ್ನಿ. ಮಣ್ಣಿನ ಸಾವಯವ ಮತ್ತು ಮೇಲ್ಮೈ ನಿಕ್ಷಾಲ ಪದರವನ್ನು ಡ್ಯಾಶ್ ಎನ್ನುತ್ತಾರೆ. 27ನೇ ಪ್ರಶ್ನೆಯ ಮೊದಲ ಆಯ್ಕೆ ಹೀಗಿದೆ ಎಪಿಪೆಡಾನ್, ಎರಡು ಎಪಿಲಿಮ್ನಿಯಾನ್, ಮೂರು ಯುಥಿನೆಕ್ಸ್, ನಾಲ್ಕು ಎಂಡಮಿಕ್. 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು. 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದಾಗಿರ್ತದೆ ಮಿತ್ರರೇ. ನೆಕ್ಸ್ಟ್ ಕ್ವಶನ್ ನಂಬರ್ 28. ಪ್ರಶ್ನೆ ಸಂಖ್ಯೆ 28ರ ಸರಿಯಾದ ಉತ್ತರವನ್ನ ನೋಡೋಣ ಬನ್ನಿ. ಖಂಡಗಳ ಅಳೆತ ತತ್ವವನ್ನು ಪ್ರತಿಪಾದಿಸಿದ ವಿಜ್ಞಾನಿ, ಖಂಡಗಳ ಅಳೆತ ತತ್ವವನ್ನು ಪ್ರತಿಪಾದಿಸಿದ ವಿಜ್ಞಾನಿ. ಆಯ್ಕೆ ಒಂದು ಆಲ್ಫ್ರೆಡ್ ವೆಗನರ್, ಆಯ್ಕೆ ಎರಡು ಎಪಿಡೆ ಕ್ಯಾಡೋಲೆ, ಆಯ್ಕೆ ಮೂರು ಸರ್ ಜಾನ್ ಇಲಿಯಟ್, ಆಯ್ಕೆ ನಾಲ್ಕು ಯಂಗ್ಲರ್. 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು, ಆಲ್ಫ್ರೆಡ್ ವೆಗನರ್. 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು, ಆಲ್ಫ್ರೆಡ್ ವೆಗನರ್. ನೆಕ್ಸ್ಟ್ ನೋಡೋಣ ಬನ್ನಿ ಮಿತ್ರರೇ, ಕ್ವಶನ್ ನಂಬರ್ 29. ಪ್ರಶ್ನೆ ಸಂಖ್ಯೆ 29, ಗಸ್ತು ಭದ್ರತೆ. ನೋಡ್ರಿ, ಗಸ್ತು ಅಂದ್ರೆ ಭದ್ರತೆ, ವಿಮೆ ಏನಾಗತ್ತೆ ಅಂತ ಕೇಳಿದಾರ. ಆಯ್ಕೆ ಒಂದು ಉಳಿತಾಯ, ಅಪಾಯ ರಕ್ಷಣೆ, ಆಯ್ಕೆ ಮೂರು ಪಾಲಿಸಿ, ಆಯ್ಕೆ ನಾಲ್ಕು ಹಣ. ಕ್ವಶನ್ ನಂಬರ್ 29, ಸರಿಯಾದ ಉತ್ತರ ಅಪಾಯ ರಕ್ಷಣೆ. ಸರಿಯಾದ ಉತ್ತರ ಅಪಾಯ
ರಕ್ಷಣೆ ಆಗಿರ್ತದ ಮಿತ್ರರೇ. ನೆಕ್ಸ್ಟ್ ಕ್ವಶನ್ ನಂಬರ್ 30 ನೋಡೋಣ ಮಿತ್ರರೇ, ಏನಿದೆ ಅಂತ. ಎಸ್, ಮಿಸ್ಟರ್ ಎಕ್ಸ್ಗೆ ಸಾಲದ ಒಟ್ಟು ಮೊತ್ತವು ಸರಳ ಬಡ್ಡಿಯಲ್ಲಿ, ಇದು ಮ್ಯಾಥಮೆಟಿಕ್ಸ್ ಮೇಲೆ ಪ್ರೇಮಾದಂತ ಪ್ರಶ್ನೆ. ಮಿಸ್ಟರ್ ಎಕ್ಸ್ಗೆ ಸಾಲದ ಒಟ್ಟು ಮೊತ್ತವು ಸರಳ ಬಡ್ಡಿಯಲ್ಲಿ 50,000, ಅದರ ಒಂದು ಭಾಗವನ್ನು ಪ್ರತಿ ವರ್ಷಕ್ಕೆ 7% ಸರಳ ಬಡ್ಡಿಯಲ್ಲಿ ಎರವಲು ಕೊಡಲಾಯಿತು ಮತ್ತು ಮತ್ತೊಂದು ಭಾಗ ಉಳಿತಾಯ ಮೊತ್ತವನ್ನು ಪ್ರತಿ ವರ್ಷಕ್ಕೆ 11% ರಲ್ಲಿ ನೀಡಲಾಯಿತು. ಬಡ್ಡಿಯ ಸರಾಸರಿ ದರವು 9.4 ಆದರೆ ಎರವಲು ನೀಡಿದ ಮೊತ್ತದ ಎರಡು ಭಾಗಗಳು ಯಾವುವು? ಆಯ್ಕೆ ಒಂದು 20,000 - 30,000, ಆಯ್ಕೆ ಎರಡು 30,000 - 20,000, ಆಯ್ಕೆ ಮೂರು 25,000 ಪ್ರತಿ ಭಾಗದಲ್ಲಿ, ಆಯ್ಕೆ ನಾಲ್ಕು 28,000 - 22,000. ನಮಗೆ 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು, 20,000 - 30,000 ಅಂತ, 20,000 - 30,000 ಅಂತ ಆಗಿರ್ತದೆ ಮಿತ್ರರೇ. ಎಸ್, ಕ್ವಶನ್ ನಂಬರ್ 31, ನೆಕ್ಸ್ಟ್ ಕ್ವಶನ್ 31, ಇದು ಪಿ ಕ್ಯೂ ಆರ್ ಮೇಲೆ ಕೇಳಿದ್ರೆ ಪಿ ಕ್ಯೂ ಮತ್ತು ಆರ್ ಅನುಕ್ರಮವಾಗಿ 105,000, 165,000 ಮತ್ತು 205,000 ಹೂಡಿಕೆ ಮಾಡುವ ಮೂಲಕ ಒಂದು ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ. 71,250 ಒಟ್ಟು ಲಾಭದಲ್ಲಿ ಕ್ಯೂನ ಸೇರಿನ ಲಾಭವು ಎಷ್ಟಾಗುತ್ತದೆ? ಪ್ರಶ್ನೆ ಮತ್ತೊಮ್ಮೆ ಮಿತ್ರರೇ ಕೇಳಿ. ಪಿ ಕ್ಯೂ ಮತ್ತು ಆರ್ ಎಂಬ ಮೂರು ಜನ ವ್ಯಕ್ತಿಗಳು ಅನುಕ್ರಮವಾಗಿ 105,000, 165,000 ಮತ್ತು 205,000 ಹೂಡಿಕೆ ಮಾಡುವ ಮೂಲಕ ಒಂದು ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ. ರೂಪಾಯಿ 71,250 ಒಟ್ಟು ಲಾಭದಲ್ಲಿ ಕ್ಯೂನ ಸೇರಿನ ಲಾಭ ಎಷ್ಟಾಗುತ್ತದೆ? ಆಯ್ಕೆ ಒಂದು ಹೀಗಿದೆ 16,500, ಆಯ್ಕೆ ಎರಡು 20,500, ಆಯ್ಕೆ ಮೂರು 10,500, ಆಯ್ಕೆ ನಾಲ್ಕು ಮೇಲಿನ ಯಾವುದಲ್ಲ. ಪ್ರಶ್ನೆ ಸಂಖ್ಯೆ 31ಕ್ಕೆ ಸರಿಯಾದ ಉತ್ತರ 4 ಆಗಿರ್ತದೆ ಮಿತ್ರರೇ, ಮೇಲಿನ ಯಾವುದು ಅಲ್ಲ, ಮೇಲಿನ ಯಾವುದು ಅಲ್ಲ. ನೆಕ್ಸ್ಟ್ ಪ್ರಶ್ನೆ ಯಾವುದಂತ ನೋಡೋಣ ಬನ್ನಿ. ಕ್ವಶನ್ ನಂಬರ್ 32. ಎಸ್, ಇಲ್ಲಿ ಇದನ್ನ ಕಾಣೆಯಾದ ಪದವನ್ನು ಹುಡುಕಿ ಅಂತ ಕೇಳ, ಕಾಣೆಯಾದ ಪದವನ್ನು ಹುಡುಕಿ. 25,216,331 ಕ್ವಶನ್ ಮಾರ್ಕ್. ಈ 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1,728 ಅಂದ್ರೆ ಆಯ್ಕೆ ಮೂರು ಸರಿಯಾದ ಉತ್ತರ. 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1,728 ಆಗಿರ್ತದೆ ಮಿತ್ರರೇ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವ್ದಿದೆ ಅಂತ ನೋಡೋಣ ಬನ್ನಿ. ಎಸ್, ಪ್ರಶ್ನೆ ಸಂಖ್ಯೆ 33. 5 ಗಂಟೆಯಿಂದ 6 ಗಂಟೆಯೊಳಗೆ ಯಾವಾಗ ಗಂಟೆಯ ಮುಳ್ಳು ಹಾಗೂ ನಿಮಿಷದ ಮುಳ್ಳು ಗಡಿಯಾರದ ಒಳಗೆ ತಮ್ಮ ಮಧ್ಯೆ 40 ಡಿಗ್ರಿ ಕೋನ ಹೊಂದಿರುತ್ತವೆ? ಪ್ರಶ್ನೆ ಮೊತ್ತಮೊತ್ತ ನೋಡಿ ಮಿತ್ರರೇ, 5 ಗಂಟೆಯಿಂದ 6 ಗಂಟೆಯೊಳಗೆ ಯಾವಾಗ ಗಂಟೆಯ ಮುಳ್ಳು ಹಾಗೂ ನಿಮಿಷದ ಮುಳ್ಳು ಗಡಿಯಾರದ ಒಳಗೆ ತಮ್ಮ ಮಧ್ಯೆ 40 ಡಿಗ್ರಿ ಕೋನ ಹೊಂದಿರುತ್ತವೆ ಅಂತ ಕೇಳಿದ್ರ. ಹಾಗಾದ್ರ ಆಯ್ಕೆ ಒಂದು 5 ಗಂಟೆ 20 ನಿಮಿಷ, ಆಯ್ಕೆ ಎರಡು 5 ಗಂಟೆ 30 ನಿಮಿಷ, ಆಯ್ಕೆ ಮೂರು 5 ಗಂಟೆ 18 ನಿಮಿಷ, ಆಯ್ಕೆ ನಾಲ್ಕು 5 ಗಂಟೆ 32 ನಿಮಿಷ. ನಮ್ಮ 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು, 5 ಗಂಟೆ 20 ನಿಮಿಷ ಆಗಿರ್ತದೆ ಮಿತ್ರರೇ, 5 ಗಂಟೆ 20 ನಿಮಿಷ ಆಗಿರುತ್ತದೆ. ಎಸ್, ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 34. ಇದು ಕೂಡ ಮೆಂಟಲ್ ಅಬಿಲಿಟಿ ಪ್ರಶ್ನೆ, ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಥದ್ದು. ಅವನು ನನ್ನ ತಂದೆಯ ಮೊಮ್ಮಗಳ ಗಂಡ ಎಂದು ಹೇಳುತ್ತಾ ಎಕ್ಸ್ ವಾಯ್ ಅನ್ನು ಪರಿಚಯಿಸುತ್ತಾನೆ, ಎಕ್ಸ್ಗೆ ವಾಯ್ ಹೇಗೆ ಸಂಬಂಧಿ? ಪ್ರಶ್ನೆ ಮತ್ತೊಮ್ಮೆ ಓದ್ತೇನೆ ಕೇಳಿ ಮಿತ್ರರೇ. ಅವನು ನನ್ನ ತಂದೆಯ ಮೊಮ್ಮಗಳ ಗಂಡ ಎಂದು ಹೇಳುತ್ತಾ ಎಕ್ಸ್ ವಾಯ್ನ ಪರಿಚಯಿಸುತ್ತಾನೆ, ಎಕ್ಸ್ಗೆ ವಾಯ್ ಹೇಗೆ ಸಂಬಂಧಿ? ಆಯ್ಕೆ ಒಂದು ಅಳಿಯ, ಆಯ್ಕೆ ಎರಡು ಮಗ, ಆಯ್ಕೆ ಮೂರು ಸೋದರ ಮಾಮ, ಆಯ್ಕೆ ನಾಲ್ಕು ಸೋದರ. ಇದಕ್ಕೆ ಸರಿಯಾದ ಉತ್ತರ ಮೂರು, ಸೋದರ ಮಾಮ. ನಮ್ಮ 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದ್ರಿ? ಸೋದರ ಮಾವನಾಗಿರುತ್ತದೆ. ಎಸ್, ಪ್ರಶ್ನೆ ಸಂಖ್ಯೆ ನೆಕ್ಸ್ಟ್ 35 ನೋಡೋಣ ಬನ್ನಿ. ಪಿ ಕ್ಯೂ ಆರ್ ಎಸ್
ಟಿ ವಿ, ಪಿ ಕ್ಯೂ ಆರ್ ಎಸ್ ಟಿ ವಿ ಮತ್ತು ಡಬ್ಲ್ಯೂಗಳು ಒಂದು ವೃತ್ತದ ಸುತ್ತ ಮಧ್ಯದಲ್ಲಿ ಮುಖ ಮಾಡಿ ಕುಳಿತಿರುತ್ತಾರೆ. ಆರ್ ಎಂಬುದು ವಿಯ ಬಲಕ್ಕೆ ಮೂರನೆಯದು, ಪಿ ಟಿಯ ಬಲಕ್ಕೆ ಎರಡನೆಯದು, ಕ್ಯೂ ಕ್ಯೂನ ಎಡಕ್ಕೆ ಎರಡನೆಯದು, ಡಬ್ಲ್ಯೂ ವಿ ಎಡಕ್ಕೆ ಎರಡನೆಯವನು, ಎಸ್ ಮತ್ತು ಡಬ್ಲ್ಯೂಗಳ ನಡುವೆ ಕುಳಿತಿದ್ದಾನೆ. ಆರ್ನ ತಕ್ಷಣದ ಎಡಭಾಗದಲ್ಲಿರುವವರು ಯಾರು? 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಟಿ. 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಟಿ ಆಗಿರುತ್ತದೆ. ಎಷ್ಟು ಏನಾಗಿರ್ತದೆ ಮಿತ್ರರೇ? ಟಿ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಯಾವುದಂತ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 36. 90 ರೂಪಾಯಿ ಬಾಳುವ ಒಂದು ಬಾಸ್ಕೆಟ್ ಅನ್ನು 120 ರೂಪಾಯಿಗಳಿಗೆ ಮಾರಾಟ ಮಾಡಲಾಯಿತು. ಮಾರುಕಟ್ಟೆ ಬೆಲೆ ಮೇಲೆ ಗಳಿಸಿದ ಲಾಭದ ದರವನ್ನು ಕಂಡುಹಿಡಿಯಿರಿ. ಆಯ್ಕೆ 1 27%, ಆಯ್ಕೆ 2 30%, ಆಯ್ಕೆ 3 33.33%, ಆಯ್ಕೆ 4 25%. 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3. 33.33% ಆಗಿರುತ್ತದೆ. ಎಸ್. ನೆಕ್ಸ್ಟ್ ಪ್ರಶ್ನೆ ಯಾವುದಂತ ನೋಡೋಣ ಬನ್ನಿ ಮಿತ್ರರೇ. ಕ್ವಶನ್ ನಂಬರ್ 37. ಅನು ಮಮತಾಗಿಂತ ದೊಡ್ಡವಳು, ಮಮತಾ ಅವರಿಗಿಂತ ಗೋಪಾಲ ಹಿರಿಯರು, ಆದರೆ ಅನುವಿಗಿಂತ ಚಿಕ್ಕವನು. ಕಪಿಲ ರಾಮ ಮತ್ತು ಮಮತಾ ಅವರಿಗಿಂತ ಚಿಕ್ಕವರು, ಮಮತಾ ರಾಮಗಿಂತ ದೊಡ್ಡವಳು, ಗೋಪಾಲ ಮತ್ತು ರಾಮನ ನಡುವಿನ ವಯಸ್ಸು ಯಾರದು? ಆಯ್ಕೆ 1 ಮಮತಾ, ಆಯ್ಕೆ 2 ಕಪಿಲ, ಆಯ್ಕೆ 3 ಅನು, ಆಯ್ಕೆ 4 ಇವರಲ್ಲಿ ಯಾರು ಅಲ್ಲ. 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಮತಾ. 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಮತಾ. ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ ಮಿತ್ರರೇ. 38. ಎಫ್ ಒ ಯು ಜಿ ಎಚ್ ಟಿ ಅನ್ನು ಇ ಕ್ಯೂ ಆರ್ ಕೆ ಸಿ ಜೆಡ್ ಎಂದು ಕೋಡ್ ಮಾಡಿದರೆ ಟಿ ಒ ಯು ಆರ್ ಅನ್ನು ಹೇಗೆ ಕೋಡ್ ಮಾಡಲಾಗುತ್ತದೆ? ಆಯ್ಕೆ 1 ಎಸ್ ಕ್ಯೂ ಆರ್ ಟಿ, ಆಯ್ಕೆ 2 ಎಸ್ ಆರ್ ಕ್ಯೂ ವಿ, ಆಯ್ಕೆ 3 ಕ್ಯೂ ಎಸ್ ಆರ್ ವಿ, ಆಯ್ಕೆ 4 ಎಸ್ ಕ್ಯೂ ಆರ್ ವಿ. 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 ಎಸ್ ಕ್ಯೂ ಆರ್ ವಿ. 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್ ಕ್ಯೂ ಆರ್ ವಿ ಆಗಿರುತ್ತದೆ ಮಿತ್ರರೇ. ಎಸ್. ನೆಕ್ಸ್ಟ್ ಪ್ರಶ್ನೆ ಬನ್ನಿ. 39. ಕ್ವಶನ್ ನಂಬರ್ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲ? ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲ? ಆಯ್ಕೆ 1 ಅರಣ್ಯ ಸತ್ಯಾಗ್ರಹ ತುರುವನೂರು, ಆಯ್ಕೆ 2 ಅರಮನೆ ಸತ್ಯಾಗ್ರಹ ಬೆಂಗಳೂರು, ಆಯ್ಕೆ 3 ಉಪ್ಪಿನ ಸತ್ಯಾಗ್ರಹ ಅಂಕೋಲಾ, ಆಯ್ಕೆ 4 ಧ್ವಜ ಸತ್ಯಾಗ್ರಹ ಈಸೂರು. ನಮ್ಮ 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 ಆಗಿರ್ತದೆ ಮಿತ್ರರೇ. 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 ಆಗಿರುತ್ತದೆ. ಎಸ್. ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂತ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 40. ಆಧುನಿಕ ಮೈಸೂರಿನಲ್ಲಿ ಜರುಗಿದ ಕೆಳಕಾಣಿಸಿದ ಘಟನೆಗಳನ್ನು ಪರಿಗಣಿಸಿ. ಮತ್ತೊಮ್ಮೆ ಒತ್ತು ನೋಡ್ರಿ. ಆಧುನಿಕ ಮೈಸೂರಿನಲ್ಲಿ ಜರುಗಿದ ಕೆಳಕಾಣಿಸಿದ ಘಟನೆಗಳನ್ನು ಪರಿಗಣಿಸಿ. ಆಯ್ಕೆ 1 ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜು ಸ್ಥಾಪನೆ, ಆಯ್ಕೆ 2 ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ, ಆಯ್ಕೆ 3 ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ಆಯ್ಕೆ 4 ಜಸ್ಟಿಸ್ ಮಿಲ್ಲರ್ ಸಮಿತಿ. ಈ 4 ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೀರಂತ ಕೇಳ್ಯಾರ. ಈ 4 ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೀರಂತ ಕೇಳಿದ್ರ ಕ್ವಶನ್ 40ಕ್ಕೆ ನಮ್ಮದು ಸರಿಯಾದ ಉತ್ತರ 1 ಆಗಿರ್ತದೆ ಮಿತ್ರೆ. ಪ್ರಶ್ನೆ ಸಂಖ್ಯೆ 40ಕ್ಕೆ ಸರಿಯಾದ ಉತ್ತರ 1. ಪ್ರಶ್ನೆ ಸಂಖ್ಯೆ 40ಕ್ಕೆ ಸರಿಯಾದ ಉತ್ತರ 1 ಆಗಿರ್ತದೆ ಮಿತ್ರರೇ. ನೆಕ್ಸ್ಟ್ ಕ್ವಶನ್ ನಂಬರ್ 41. ಈ ಕೆಳಗಿನ ಯಾವ ಹೇಳಿಕೆಯು ಭಾರತದ ಸಂವಿಧಾನದ 100ನೇ ತಿದ್ದುಪಡಿಗೆ ಸಂಬಂಧಿಸಿದೆ? ಈ ಕೆಳಗಿನ ಯಾವ ಹೇಳಿಕೆಯು ಭಾರತದ ಸಂವಿಧಾನದ 100ನೇ ತಿದ್ದುಪಡಿಗೆ ಸಂಬಂಧಿಸಿದೆ? ಆಯ್ಕೆ 1 ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ 10% ಮೀಸಲಾತಿಯನ್ನು ಒದಗಿಸಲಾಗಿದೆ. ಆಯ್ಕೆ 2 ಭಾರತ ಮತ್ತು ಬಾಂಗ್ಲಾದೇಶದಿಂದ ಕೆಲವು ಪ್ರದೇಶಗಳ ವಿನಿಮಯ. ಆಯ್ಕೆ 3 ಅನುಚ್ಛೇದ 370 ರದ್ದುಗೊಳಿಸಲಾಗಿದೆ ಮತ್ತು ಜಮ್ಮು ಮತ್ತು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಿದೆ. ಆಯ್ಕೆ 4 ನ್ಯಾಯಾಧೀಶರನ್ನು ನೇಮಿಸುವ ಕೊಲಿಜಿಯಂ ವ್ಯವಸ್ಥೆ ಎನ್ ಜೆ ಎ ಸಿ ಯನ್ನು ಬದಲಿಸಿದೆ.
ನಮಗೆ 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2. ಭಾರತ ಮತ್ತು ಬಾಂಗ್ಲಾದೇಶದಿಂದ ಕೆಲವು ಪ್ರದೇಶಗಳ ವಿನಿಮಯ. ಭಾರತ ಮತ್ತು ಬಾಂಗ್ಲಾದೇಶದಿಂದ ಕೆಲವು ಪ್ರದೇಶಗಳ ವಿನಿಮಯ. ಎಸ್ ಮಿತ್ರರೇ, ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 42. ಎಸ್, ಇದು ಐಸಿಎಂಎಲ್ಲಿ ಕೇಳಿದಂತ ಪ್ರಶ್ನೆ. ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಸಮಿತಿಯನ್ನು ಭಾರತ ಸರ್ಕಾರವು ರಚಿಸಿತು? ನೋಡ್ರಿ, ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಸಮಿತಿಯನ್ನು ಭಾರತ ಸರ್ಕಾರವು ರಚಿಸಿತು? ಆಯ್ಕೆ 1 ಸ್ವರ್ಣಸಿಂಗ ಸಮಿತಿ, ಆಯ್ಕೆ 2 ರಾಜಾ ಚಲ್ಲಯ್ಯ ಸಮಿತಿ, ಆಯ್ಕೆ 3 ಕೆವಿ ಕಾಮತ್ ಸಮಿತಿ, ಆಯ್ಕೆ 4 ಬಲವಂತ್ ರಾಯ್ ಮೆಹತಾ ಸಮಿತಿ. 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವರ್ಣಸಿಂಗ್ ಸಮಿತಿ. 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಿತ್ರರೇ ಸ್ವರ್ಣಸಿಂಗ್ ಸಮಿತಿಯಾಗಿರುತ್ತದೆ. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 43. ಕೆಳಗಿನ ಹುದ್ದೆಗಳಲ್ಲಿ ಯಾವುದು ಸಾಂವಿಧಾನಿಕ ಹುದ್ದೆಯಲ್ಲ? ಕೆಳಗಿನ ಹುದ್ದೆಗಳಲ್ಲಿ ಯಾವುದು ಸಾಂವಿಧಾನಿಕ ಹುದ್ದೆಯಲ್ಲ? ಆಯ್ಕೆ 1 ಮುಖ್ಯ ಚುನಾವಣಾ ಆಯುಕ್ತರು, ಆಯ್ಕೆ 2 ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು, ಆಯ್ಕೆ 3 ಅಟಾರ್ನಿ ಜನರಲ್, ಆಯ್ಕೆ 4 ಪ್ರಧಾನ ಮಂತ್ರಿ. 43ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು. ನಮ್ಮ 43ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 ಆಗಿರ್ತದೆ ಮಿತ್ರರೇ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 44. ಕೆಳಗಿನ ಯಾವ ಅನುಚ್ಛೇದವು ಏಕರೂಪ ನಾಗರಿಕ ಸಂಹಿತೆ ಅನುಷ್ಠಾನದ ಕುರಿತು ತಿಳಿಸುತ್ತದೆ? ಕೆಳಗಿನ ಯಾವ ಅನುಚ್ಛೇದವು ಏಕರೂಪ ನಾಗರಿಕ ಸಂಹಿತೆ ಅನುಷ್ಠಾನದ ಕುರಿತು ತಿಳಿಸುತ್ತದೆ? ಆಯ್ಕೆ 1 ಅನುಚ್ಛೇದ 32, ಆಯ್ಕೆ 2 ಅನುಚ್ಛೇದ 44, ಆಯ್ಕೆ 3 ಅನುಚ್ಛೇದ 69, ಆಯ್ಕೆ 4 ಅನುಚ್ಛೇದ 98. 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2. 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 ಅನುಚ್ಛೇದ 44 ಆಗಿರುತ್ತದೆ ಮಿತ್ರರೇ. ಆಯ್ಕೆ 2 ಸರಿಯಾದ ಉತ್ತರ. ಎಸ್, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 45. ಕೆಳಗಿನ ಯಾವ ರಾಜ್ಯವು ಅನುಚ್ಛೇದ 371 ಮತ್ತು ಅದರ ಉಪವಿಧಿಗಳ ಅಡಿಯಲ್ಲಿ ವಿಶೇಷ ಪ್ರಾವಧಾನಗಳನ್ನು ಪಡೆದಿರುವುದಿಲ್ಲ? ನೋಡ್ರಿ, ಕ್ವಶನ್ ಮೊತ್ತ ಕೇಳಿ. ಕೆಳಗಿನ ಯಾವ ರಾಜ್ಯವು ಅನುಚ್ಛೇದ 371 ಮತ್ತು ಅದರ ಉಪವಿಧಿಗಳ ಅಡಿಯಲ್ಲಿ ವಿಶೇಷ ಪ್ರಾವಧಾನಗಳನ್ನು ಪಡೆದಿರುವುದಿಲ್ಲ? ಆಯ್ಕೆ 1 ಗೋವಾ, ಆಯ್ಕೆ 2 ತಮಿಳುನಾಡು, ಆಯ್ಕೆ 3 ಸಿಕ್ಕಿಂ, ಆಯ್ಕೆ 4 ಆಂಧ್ರಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ 45ನೇ ಪ್ರಶ್ನೆಗೆ ಉತ್ತರ 2 ತಮಿಳುನಾಡು. 45 ಕ್ವಶನ್ಗೆ ಆನ್ಸರ್ 2 ತಮಿಳುನಾಡು. ಸೊ ನೆಕ್ಸ್ಟ್ ಕ್ವಶನ್ ಯಾವುದಂತ ನೋಡೋಣ ಬನ್ನಿ. ಕ್ವಶನ್ ನಂಬರ್ 46. ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಅನುಸೂಚಿತ ಭಾಷೆಗಳನ್ನು ಕುರಿತು ವಿವರಣೆ ನೀಡಲಾಗಿದೆ? ಆಯ್ಕೆ 1 8ನೇ ಅನುಸೂಚಿ, ಆಯ್ಕೆ 2 5ನೇ ಅನುಸೂಚಿ, ಆಯ್ಕೆ 3 3ನೇ ಅನುಸೂಚಿ, ಆಯ್ಕೆ 4 12ನೇ ಅನುಸೂಚಿ. ಕ್ವಶನ್ ನಂಬರ್ 46ಕ್ಕೆ ಸರಿಯಾದ ಉತ್ತರ 1 ಆಯ್ಕೆ 1 ಸರಿಯಾದ ಉತ್ತರ 8ನೇ ಅನುಸೂಚಿ. ಎಷ್ಟನೇ ಅನುಸೂಚಿ ರೀ? 8ನೇ ಅನುಸೂಚಿ. ಎಸ್, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 47. ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ರದ್ದತಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ನೋಡ್ರಿ, ಕ್ವಶನ್ ಮೊತ್ತ ಹೇಳ್ತೀನಿ. ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ರದ್ದತಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಕ್ವಶನ್ ನಂಬರ್ 1 ಅಮೆರಿಕ ಸಂಯುಕ್ತ ಸಂಸ್ಥಾನ, ಆಯ್ಕೆ 2 ದಕ್ಷಿಣ ಆಫ್ರಿಕಾ, ಆಯ್ಕೆ 3 ಐರ್ಲೆಂಡ್, ಆಯ್ಕೆ 4 ಜರ್ಮನಿ. 47ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 ಜರ್ಮನಿ. ಕ್ವಶನ್ ನಂಬರ್ 47ಕ್ಕೆ ಸರಿಯಾದ ಉತ್ತರ 4 ಆಗಿರ್ತದೆ ಮಿತ್ರರೇ. ಎಸ್, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 48. ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು? ಆಯ್ಕೆ 1 26 ನವೆಂಬರ್ 1949, ಆಯ್ಕೆ 2 26 ಜನವರಿ 1950, ಆಯ್ಕೆ 3 26 ಡಿಸೆಂಬರ್ 1949, ಆಯ್ಕೆ 4 25 ಜನವರಿ 1950. ಇದಕ್ಕೆ ಸರಿಯಾದ ಉತ್ತರ 4 25 ಜನವರಿ 1950 ಆಗಿರುತ್ತದೆ. ಕ್ವಶನ್ ನಂಬರ್ 48ಕ್ಕೆ ಸರಿಯಾದ ಉತ್ತರ 4. ಎಸ್,
ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 49. ಕೆಳಗಿನ ಯಾವ ಕಾಯ್ದೆಯು ಮಹಿಳೆಯರಿಗೆ ಸೀಮಿತ ಮತದಾನದ ಹಕ್ಕನ್ನು ನೀಡಿತು? ಕ್ವಶನ್ ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಕೆಳಗಿನ ಯಾವ ಕಾಯ್ದೆಯು ಮಹಿಳೆಯರಿಗೆ ಸೀಮಿತ ಮತದಾನದ ಹಕ್ಕನ್ನು ನೀಡಿತು? ಆಯ್ಕೆ ಒಂದು, ಕೌನ್ಸಿಲ್ ಆಕ್ಟ್ ಆಫ್ ಇಂಡಿಯಾ 1909. ಆಯ್ಕೆ ಎರಡು, ಭಾರತ ಸರ್ಕಾರದ ಕಾಯ್ದೆ 1919. ಆಯ್ಕೆ ಮೂರು, ಭಾರತ ಸರ್ಕಾರದ ಕಾಯ್ದೆ 1935. ಆಯ್ಕೆ ನಾಲ್ಕು, ಭಾರತದ ಸ್ವಾತಂತ್ರ್ಯ ಕಾಯ್ದೆ 1947. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು, ಕೌನ್ಸಿಲ್ ಆಕ್ಟ್ ಆಫ್ ಇಂಡಿಯಾ 1909. 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು. 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಆಗಿರ್ತದೆ ಮಿತ್ರರೇ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 50. ಈ ಕೆಳಗಿನ ಯಾವ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ತಿದ್ದುಪಡಿ ಮಾಡಲಾಗುವುದಿಲ್ಲ ಎಂದು ಹೇಳಿದೆ? ಆಯ್ಕೆ ಒಂದು, ಎ.ಕೆ. ಗೋಪಾಲನ್ ಪ್ರಕರಣ. ಆಯ್ಕೆ ಎರಡು, ಕೇಶವಾನಂದ್ ಭಾರತಿ ಪ್ರಕರಣ. ಆಯ್ಕೆ ಮೂರು, ಎಂ.ಸಿ. ಮೆಹತಾ ಪ್ರಕರಣ. ಆಯ್ಕೆ ನಾಲ್ಕು, ಗೋಲಕ್ನಾಥ್ ಪ್ರಕರಣ. 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು, ಗೋಲಕ್ನಾಥ್ ಪ್ರಕರಣ. 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು, ಗೋಲಕ್ನಾಥ್ ಪ್ರಕರಣ. ಎಸ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 51. ಈ ಕೆಳಗಿನ ಯಾವ ವಿಷಯದಲ್ಲಿ ರಾಜ್ಯಸಭೆಗೆ ಲೋಕಸಭೆಗಿಂತ ವಿಶೇಷ ಅಧಿಕಾರವಿದೆ? ಈ ಕೆಳಗಿನ ಯಾವ ವಿಷಯದಲ್ಲಿ ರಾಜ್ಯಸಭೆಗೆ ಲೋಕಸಭೆಗಿಂತ ವಿಶೇಷ ಅಧಿಕಾರವಿದೆ? ಆಯ್ಕೆ ಒಂದು, ಹಣಕಾಸು ಮಸೂದೆ. ಆಯ್ಕೆ ಎರಡು, ಹಣಕಾಸೇತರ ಮಸೂದೆ. ಆಯ್ಕೆ ಮೂರು, ಹೊಸ ಅಖಿಲ ಭಾರತ ಸೇವೆಗಳ ಸ್ಥಾಪನೆ. ಆಯ್ಕೆ ನಾಲ್ಕು, ಸಂವಿಧಾನದ ತಿದ್ದುಪಡಿ. ಇಲ್ಲಿ 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು, ಹೊಸ ಅಖಿಲ ಭಾರತ ಸೇವೆಗಳ ಸ್ಥಾಪನೆ. ಹೊಸ ಅಖಿಲ ಭಾರತ ಸೇವೆಗಳ ಸ್ಥಾಪನೆ 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು ಆಗಿರ್ತದೆ ಮಿತ್ರ. ಎಸ್. ನೆಕ್ಸ್ಟ್ ಕ್ವಶನ್ 52. ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು? ಆಪ್ಷನ್ ಒಂದು, 62ನೇ ತಿದ್ದುಪಡಿ. ಆಯ್ಕೆ ಎರಡು, 52ನೇ ತಿದ್ದುಪಡಿ. ಆಯ್ಕೆ ಮೂರು, 72ನೇ ತಿದ್ದುಪಡಿ. ಆಯ್ಕೆ ನಾಲ್ಕು, 42ನೇ ತಿದ್ದುಪಡಿ. ನಮಗೆ 52ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು, 52 ತಿದ್ದುಪಡಿ, 52ನೇ ತಿದ್ದುಪಡಿ. ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ, 53. ಕ್ವಶನ್ ನಂಬರ್, ನಮ್ಮ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಈ ಕೆಳಗಿನ ಯಾವ ಕಾಯ್ದೆಗಳನ್ನು ಸೇರಿಸಲಾಗಿಲ್ಲ? ಸೇರಿಸಿದಂತ ಕೇಳ, ಸೇರಿಸಲಾಗಿಲ್ಲ ಅಂತ ಕೇಳ್ಯಾರ ನೋಡಿ. ಆಯ್ಕೆ ಒಂದು, ಉತ್ತರ ಪ್ರದೇಶದ ಜಮೀನ್ದಾರಿ ಪದ್ಧತಿ ನಿರ್ಮೂಲನಾ ಕಾಯ್ದೆ 1950. ಆಯ್ಕೆ ಎರಡು, ತಮಿಳುನಾಡಿನ SC/ST ಹಾಗೂ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕಾಯ್ದೆ 1993. ಆಯ್ಕೆ ಮೂರು, ಅಗತ್ಯ ಸರಕುಗಳ ಕಾಯ್ದೆ 1955. ಆಯ್ಕೆ ನಾಲ್ಕು, ಪೋಕ್ಸೋ ಕಾಯ್ದೆ 2012. 53ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು. 53ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು, ಪೋಕ್ಸೋ ಕಾಯ್ದೆ 2012. ಎಸ್. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ ಸಂಖ್ಯೆ 54. ಪ್ರಜ್ಞಾನ್ ರೂವರ್ ಚಂದ್ರಯಾನ ಮಿಷನ್ 3 ಉಪಸ್ಥಿತಿಯನ್ನು ಖಚಿತಪಡಿಸುವ ಚಂದ್ರಯಾನ ಮೇಲ್ಮೈಯಲ್ಲಿರುವ ಅಂಶ ಯಾವುದು? ಆಯ್ಕೆ ಒಂದು, ಪೊಟ್ಯಾಸಿಯಂ. ಆಯ್ಕೆ ಎರಡು, ಸಲ್ಫರ್. ಆಯ್ಕೆ ಮೂರು, ಸೋಡಿಯಂ. ಆಯ್ಕೆ ನಾಲ್ಕು, ಕ್ಲೋರಿನ್. 54ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಲ್ಫರ್. 54ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಲ್ಫರ್ 2. ಎಸ್. ಪ್ರಶ್ನೆ ಸಂಖ್ಯೆ 55. ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ಸಮರ್ಥನೆ ಮತ್ತು ಕಾರಣಗಳನ್ನು ಕೊಟ್ಟು ಪ್ರಶ್ನೆಗಳನ್ನು ಕೇಳಿದ್ರೆ ಮಿತ್ರರೇ, ಮೊದಲನೇದಾಗಿ 55ನೇ ಪ್ರಶ್ನೆ, ಸಮರ್ಥನೆ ಏನಂತ ಹೇಳ್ತೀನಿ ಕೇಳಿ. ಸಮರ್ಥನೆ ಎ, ಭೂ ವ್ಯವಸ್ಥೆಯ ಗಡಿಗಳನ್ನು ಹವಾಮಾನ, ಶುದ್ಧ ನೀರು, ಜೈವಿಕ ವೈವಿಧ್ಯತೆ ಮತ್ತು ಮಾಲಿನ್ಯದ ವಿವಿಧ ವಿಧಗಳಿಗೆ ಸಂಬಂಧಿಸಿದಂತೆ ವೈಜ್ಞಾನಿಕವಾಗಿ ಅಳೆಯಲಾಗಿದೆ. ಇದು ಸಮರ್ಥನೆ ಆಗಿದೆ. ಇದಕ್ಕೆ ಕಾರಣ ಏನು ಕೊಟ್ಟಾರನ್ನು, ಕಾರಣ ಆರ್, ಈ ಮಿತಿಯೊಳಗೆ ನಿರ್ವಹಿಸುವುದು ಸ್ಥಿರವಾದ ಮತ್ತು ಸ್ಥಿತಿಸ್ಥಾಪಕತ್ವವುಳ್ಳ ಗ್ರಹಗಳನ್ನು ನಿರ್ವಹಿಸಲು ಸಹಾಯಕವಾಗಿದೆ. ಈ ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಎಸ್.
ಈ ಹೇಳಿಕೆ ಮತ್ತು ಸಮರ್ಥನೆಗೆ ಕೊಟ್ಟಿರುವಂತ ಆಯ್ಕೆಗಳು ಇಲ್ಲಿದಾವ, ಅವೇನದಾವ ಅಂತ ನೋಡೋಣ ಬನ್ನಿ. ಒಂದೇ ಆಯ್ಕೆ ಸಮರ್ಥನೆ ಮತ್ತು ಆರ್, ಸಮರ್ಥನೆ ಮತ್ತು ಕಾರಣ ಎರಡೂ ಸರಿಯಾಗಿವೆ ಮತ್ತು ಸಮರ್ಥನೆಗೆ ಕಾರಣ ಸೂಕ್ತವಾದ ವಿವರಣೆಯಾಗಿದೆ. ಆಯ್ಕೆ ಎರಡು, ಸಮರ್ಥನೆ ಮತ್ತು ಕಾರಣ ಎರಡೂ ಸರಿಯಾಗಿವೆ ಆದರೆ ಕಾರಣ ಸಮರ್ಥನೆಗೆ ಸೂಕ್ತವಾದ ವಿವರಣೆ ಎಲ್ಲ. ಎಸ್. ಆಯ್ಕೆ ಮೂರು, ಸಮರ್ಥನೆ ಸರಿಯಾಗಿದೆ ಆದರೆ ಕಾರಣ ತಪ್ಪಾಗಿದೆ. ಆಯ್ಕೆ ನಾಲ್ಕು, ಸಮರ್ಥನೆ ಮತ್ತು ಕಾರಣ ಎರಡು ತಪ್ಪಾಗಿವೆ. 55ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಮಿತ್ರರು. 55ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಆಗಿರುತ್ತದೆ ಮಿತ್ರರೇ. ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂತ ನೋಡೋಣ ಬನ್ನಿ. ಕ್ವಶನ್ ನಂಬರ್ 56. ಎಸ್. ಮುಂದಿನ ದೇಶಗಳನ್ನು ಗಮನಿಸಿ. ಇಲ್ಲಿ ಕೆಲವು ದೇಶಗಳನ್ನು ಕೊಟ್ಟಾರ, ಅದಕ್ಕೆ ಹೇಳಿಕೆ ಏನು ಕೊಟ್ಟಾರ ಅಂತ ನೋಡೋಣ. ಮುಂದಿನ ದೇಶಗಳನ್ನು ಗಮನಿಸಿ. ಫಸ್ಟ್ ಒನ್ ಕೆನಡಾ, ಸೆಕೆಂಡ್ ಒನ್ ಯುನೈಟೆಡ್ ಸ್ಟೇಟ್, ಥರ್ಡ್ ಒನ್ ಆಸ್ಟ್ರೇಲಿಯಾ, ಫೋರ್ತ್ ಒನ್ ನ್ಯೂಜಿಲ್ಯಾಂಡ್, ಫಿಫ್ತ್ ಒನ್ ಜರ್ಮನಿ, ಸಿಕ್ಸ್ತ್ ಒನ್ ಯುನೈಟೆಡ್ ಕಿಂಗ್ಡಮ್. ಈ ಎಲ್ಲ ದೇಶಗಳ ಕುರಿತು ಕೆಳಗೊಂದು ಸ್ಟೇಟ್ಮೆಂಟ್ ಇದೆ, ಏನಿದೆ ನೋಡಿ. ಮೇಲಿನ ಯಾವ ದೇಶಗಳು 5 ಐಸ್ ಅಲೈನ್ಸ್ ನ ಭಾಗಗಳಾಗಿವೆ? ಈ ಮೇಲಿನ ಯಾವ ದೇಶಗಳು 5 ಐಸ್ ಅಲೈನ್ಸ್ ನ ಭಾಗಗಳಾಗಿವೆ? ಆಯ್ಕೆಗಳನ್ನು ಕೊಟ್ಟಾರ, ಇದರಲ್ಲಿ ಸರಿಯಾದ ಆಯ್ಕೆ ನಾಲ್ಕು. 56ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು ಆಗಿರ್ತದೆ ಮಿತ್ರರೇ. ಕ್ವಶನ್ ನಂಬರ್ 56ಗೆ ಸರಿಯಾದ ಉತ್ತರ ನಾಲ್ಕು ಆಗಿರ್ತದ. ಎಸ್. ನೆಕ್ಸ್ಟ್ ಪ್ರಶ್ನೆ ಯಾವ್ದಿದೆ ಅಂತ ನೋಡೋಣ ಬನ್ನಿ. ಕ್ವಶನ್ ನಂಬರ್ 57 ಮಿತ್ರರೇ, 2023ರ ಸ್ವಾತಂತ್ರ್ಯೋತ್ಸವದ ಎಂದು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಸರ್ಕಾರವು ವಿಶ್ವಕರ್ಮ ಯೋಜನೆಯನ್ನು ಯಾವ ಸಚಿವಾಲಯದಡಿಯಲ್ಲಿ ಘೋಷಿಸಲಾಯಿತು? ಆಯ್ಕೆ ಒಂದು, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ. ಆಯ್ಕೆ ಎರಡು, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಆಯ್ಕೆ ಮೂರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಆಯ್ಕೆ ನಾಲ್ಕು, ಆಹಾರ ಸಂಸ್ಕರಣ ಕೈಗಾರಿಕೆಗಳ ಸಚಿವಾಲಯ. 57ನೇ ಪ್ರಶ್ನೆಗೆ ಮಿತ್ರರೇ ಸರಿಯಾದ ಉತ್ತರ ಒಂದು, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ. 57 ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಆಗಿರ್ತದ ಮಿತ್ರರು. ಎಸ್. ಕ್ವಶನ್ ನಂಬರ್ 58, G20 ರಾಷ್ಟ್ರಗಳ ಶಾಶ್ವತ ಸಚಿವಾಲಯವನ್ನು ಹೊಂದಿಲ್ಲ ಮತ್ತು ಇವರುಗಳಲ್ಲಿ ಅಧ್ಯಕ್ಷೀಯ ಸ್ಥಾನವನ್ನು ಹಿಂದಿನ, ಪ್ರಸ್ತುತ ಮತ್ತು ಭವಿಷ್ಯದ ರಾಷ್ಟ್ರಗಳು ಬೆಂಬಲಿಸುತ್ತಾರೆ. ಇದಕ್ಕೆ ತ್ರಿಕೂಟ ಎಂದು ಕರೆಯಲಾಗುವುದು. G20 ಶೃಂಗಸಭೆಯು 2023 ತ್ರಿಕೂಟ ಡ್ಯಾಶ್ ರಾಷ್ಟ್ರಗಳನ್ನು ಹೊಂದಿತ್ತು. ಆಯ್ಕೆ ಒಂದು, ಇಟಲಿ, ಫ್ರಾನ್ಸ್ ಮತ್ತು ಚೀನಾ. ಆಯ್ಕೆ ಎರಡು, ಇಂಡೋನೇಷ್ಯಾ, ಬ್ರೆಜಿಲ್ ಮತ್ತು ಭಾರತ. ಆಯ್ಕೆ ಮೂರು, ಇಟಲಿ, ರಷ್ಯಾ ಮತ್ತು ದಕ್ಷಿಣ ಆಫ್ರಿಕಾ. ಆಯ್ಕೆ ನಾಲ್ಕು, ಅಫ್ಘಾನಿಸ್ತಾನ್, ಜಪಾನ್ ಮತ್ತು UAE. ಕ್ವಶನ್ ನಂಬರ್ 58ಕ್ಕೆ ಸರಿಯಾದ ಉತ್ತರ ಎರಡು, ಇಂಡೋನೇಷ್ಯಾ, ಬ್ರೆಜಿಲ್ ಮತ್ತು ಭಾರತ. ಕ್ವಶನ್ ನಂಬರ್ 58ಕ್ಕೆ ಸರಿಯಾದ ಉತ್ತರ ಎರಡು, ಇಂಡೋನೇಷ್ಯಾ, ಬ್ರೆಜಿಲ್ ಮತ್ತು ಭಾರತ. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 59, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಅವಧಿ / ನಿವೃತ್ತಿಯ ವಯಸ್ಸು ಎಷ್ಟು? ಆಯ್ಕೆ ಒಂದು, 5 ವರ್ಷಗಳು ಅಥವಾ 75 ವರ್ಷಗಳು, 70 ವರ್ಷಗಳು. ಆಯ್ಕೆ ಎರಡು, 5 ವರ್ಷಗಳು ಆ್ಯಂಡ್ 62 ವರ್ಷಗಳು. ಆಯ್ಕೆ ಮೂರು, 5 ವರ್ಷಗಳು ಆ್ಯಂಡ್ 60 ವರ್ಷಗಳು. ಆಯ್ಕೆ ನಾಲ್ಕು, 5 ವರ್ಷಗಳು ಆ್ಯಂಡ್ 65 ವರ್ಷಗಳು. ಕ್ವಶನ್ ನಂಬರ್ 59ಕ್ಕೆ ಸರಿಯಾದ ಉತ್ತರ ಒಂದು ಮಿತ್ರರೇ. ಕ್ವಶನ್ ನಂಬರ್ 59ಗೆ ಸರಿಯಾದ ಉತ್ತರ ಒಂದು, 5 ವರ್ಷಗಳು / 70 ವರ್ಷಗಳು. ಎಸ್. ಕ್ವಶನ್ ನಂಬರ್ 60, ನೆಕ್ಸ್ಟ್ ಕ್ವಶನ್ ಯಾವ್ದಿದೆ ಅಂತ ನೋಡೋಣ ಬನ್ನಿ. ಎಸ್. ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿದ್ದ ಮಹಿಳೆಯರ ಸಂಖ್ಯೆ. ಕ್ವಶನ್ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಮಿತ್ರರೇ, ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿದ್ದ ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ಕೇಳ. ಆಯ್ಕೆ ಒಂದು, 15. ಆಯ್ಕೆ ಎರಡು, 16. ಆಯ್ಕೆ ಮೂರು, 18. ಆಯ್ಕೆ ನಾಲ್ಕು, 14. ಇದಕ್ಕೆ ಸರಿಯಾದ ಉತ್ತರ 15. ಭಾರತೀಯ ಸಂವಿಧಾನದ ರಚನಾ ಸಭೆಯಲ್ಲಿದ್ದಂತ ಮಹಿಳೆಯರ ಸಂಖ್ಯೆ ಎಷ್ಟಂದ್ರೆ 15. ಕ್ವಶನ್ ನಂಬರ್ 60ಗೆ ಸರಿಯಾದ ಉತ್ತರ ಒಂದು, ಆನ್ಸರ್ 15. ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 61, ಪುರಾತನ ಮಾದರಿಗಳ ವಯಸ್ಸನ್ನು ಈ ಕೆಳಗಿನ ಯಾವ ವಿಧಾನದಿಂದ ಕಂಡುಹಿಡಿಯಬಹುದು? ಎಸ್. ಇದನ್ನ ಪದೇ ಪದೇ ರಿಪೀಟೆಡ್ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ರೆ ಮಿತ್ರರೇ, ಪಳಿಯುಳಿಕೆಗಳ ಆಯುಷ್ಯನ್ನು ಈ ಕೆಳಗಿನ ಯಾವ ವಿಧಾನದಿಂದ
ಪತ್ತೆ ಹಚ್ಚಲಾಗುತ್ತದೆ ಅನ್ನೋ ಪ್ರಶ್ನೆನ ಹೀಗೆ ಕೇಳ ಏನಂತ ಕೇಳಿದ್ರಿ, ಪುರಾತನ ಮಾದರಿಯ ವಸ್ತುಗಳನ್ನು ಮಾದರಿಯ ವಯಸ್ಸುಗಳನ್ನು ಈ ಕೆಳಗಿನ ಯಾವ ವಿಧಾನದಿಂದ ಕಂಡುಹಿಡಿಯಬಹುದು? ಆಯ್ಕೆ ಒಂದು ರೇಡಿಯೋ ಕಾರ್ಬನ್ ಡೇಟಿಂಗ್, ಆಯ್ಕೆ ಎರಡು ಸೋಡಿಯಂ ಡೇಟಿಂಗ್, ಆಯ್ಕೆ ಮೂರು ಪೊಟ್ಯಾಸಿಯಂ ಡೇಟಿಂಗ್, ಆಯ್ಕೆ ನಾಲ್ಕು ಮೇಲಿನ ಎಲ್ಲ ಆಯ್ಕೆಗಳು. ಇದಕ್ಕೆ ಸರಿಯಾದ ಉತ್ತರ ಒಂದು. ಮಿತ್ರರೇ, ಹಳೆ ಕಾಲದ ಏನಾದರೂ ಅವಶೇಷಗಳು, ಜೈವಿಕ ಅವಶೇಷಗಳು ಸಿಕ್ಕಿದ್ರೆ ಅವುಗಳ ಆಯುಷ್ಯವನ್ನು ನಾವು ರೇಡಿಯೋ ಕಾರ್ಬನ್ ಮತ್ತು ಡೇಟಿಂಗ್ ವಿಧಾನದ ಮೂಲಕ ಪತ್ತೆ ಹಚ್ಚುತ್ತೇವೆ. ಎಸ್, 61ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಆಗಿರ್ತದ ಮಿತ್ರರೇ. ನೆಕ್ಸ್ಟ್ ಕ್ವಶನ್ ನಂಬರ್ 62, ಭಾರತ ಸರ್ಕಾರದಿಂದ ಅತ್ಯುನ್ನತ ಮತ್ತು ಪ್ರತಿಷ್ಠಿತ ವಿಜ್ಞಾನಕ್ಕೆ ಅತ್ಯುತ್ತಮ ಕೊಡುಗೆಗೆ ಕೊಡುವ ರಾಷ್ಟ್ರೀಯ ಮನ್ನಣೆ ಪ್ರಶಸ್ತಿ ಅಂತ ಕೇಳ ಅಂದ್ರೆ ಪ್ರತಿಷ್ಠಿತ ವಿಜ್ಞಾನಕ್ಕೆ ಸಂಬಂಧಿಸಿದಂತ ಕೊಡುವಂತ ಭಾರತದ ಮಟ್ಟದಲ್ಲಿರುವಂತ ಒಂದು ಪ್ರಶಸ್ತಿ ಯಾವುದು ಅಂತ ಕೇಳಿದ್ರೆ ಅದರಲ್ಲಿ ಆಯ್ಕೆ ಒಂದು ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿ, ಆಯ್ಕೆ ಎರಡು ಭಾರತ ರತ್ನ ಪ್ರಶಸ್ತಿ, ಆಯ್ಕೆ ಮೂರು ಬಿಸಿ ರಾಯ್ ಪ್ರಶಸ್ತಿ, ಆಯ್ಕೆ ನಾಲ್ಕು ಪರಮವೀರ ಚಕ್ರ ಪ್ರಶಸ್ತಿ. ಇದಕ್ಕೆ ಸರಿಯಾದ ಉತ್ತರ ಒಂದು, ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿ. ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ನೀಡಲಾಗುವ ಭಾರತೀಯ ಪ್ರಶಸ್ತಿ ಅಂತ ಹೇಳ್ತೀವಿ. ಎಸ್, 62 ಕ್ವಶನ್ಗೆ ಸರಿಯಾದ ಉತ್ತರ ಒಂದು ಮಿತ್ರರೇ. ಎಸ್, ಕ್ವಶನ್ ನಂಬರ್ 63, ಒಂದು ವಸ್ತುವಿನ ಉಷ್ಣತೆಯು 200 ಡಿಗ್ರಿ ಸೆಲ್ಸಿಯಸ್ ಆದರೆ ಪ್ಯಾರನ್ ಹೀಟ್ ಮಾಪದಲ್ಲಿ ಅದರ ಉಷ್ಣತೆ ಇದೆ. ನೋಡ್ರಿ, ಸೆಲ್ಸಿಯಸ್ ಒಳಗೆ ಉಷ್ಣತೆ 200 ಡಿಗ್ರಿ ಇದ್ರೆ ಪ್ಯಾರನ್ ಹೀಟ್ ಒಳಗೆ ಎಷ್ಟಿದೆ ಅಂತ ಕೇಳ್ಯಾರ. ಆಯ್ಕೆ ಒಂದು -428 ಡಿಗ್ರಿ ಫ್ಯಾರನ್ಹೀಟ್, ಆಯ್ಕೆ ಎರಡು -328 ಡಿಗ್ರಿ ಫ್ಯಾರನ್ಹೀಟ್, ಆಯ್ಕೆ ಮೂರು -228 ಡಿಗ್ರಿ ಫ್ಯಾರನ್ಹೀಟ್, ಆಯ್ಕೆ ನಾಲ್ಕು -128 ಡಿಗ್ರಿ ಫ್ಯಾರನ್ಹೀಟ್. ಇದಕ್ಕೆ ಸರಿಯಾದ ಉತ್ತರ ಎರಡು, 328 ಡಿಗ್ರಿ ಫ್ಯಾರನ್ಹೀಟ್, -328 ಡಿಗ್ರಿ ಫ್ಯಾರನ್ಹೀಟ್ ಆಗಿರ್ತದೆ ಮಿತ್ರರೇ. 63 ಕ್ವಶನ್ಗೆ 63ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು. ಎಸ್, ಕ್ವಶನ್ ನಂಬರ್ 64, ಇದು ಒಂಚೂರು ಲೆಂದಿ ಇದೆ ಮಿತ್ರರೇ, ಕೇಳಿ, ಕ್ಲೀನ್ ಆಗಿ ಹೇಳ್ತೀನಿ ಕೇಳಿ. ಭೂಮಿಯ ಮೇಲ್ಮೈಯಿಂದ ವೀಕ್ಷಕನು ಯಾವಾಗಲೂ ಚಂದ್ರನ ಅದೇ ಬಿಂಬವನ್ನು ಕಾಣುತ್ತಾನೆ, ಹೀಗಾಗಲು ಕಾರಣವೇನೆಂದರೆ? ಮಿತ್ರರು ಮತ್ತೊಮ್ಮೆ ಓದ್ತೀನಿ ಕೇಳಿ. ಭೂಮಿಯ ಮೇಲ್ಮೈಯಿಂದ ವೀಕ್ಷಕನು ಯಾವಾಗಲೂ ಚಂದ್ರನ ಅದೇ ಬಿಂಬವನ್ನು ಕಾಣುತ್ತಾನೆ, ಹೀಗಾಗಲು ಕಾರಣವೇನೆಂದರೆ? ಆಯ್ಕೆ ಒಂದು ಚಂದ್ರ ಮತ್ತು ಭೂಮಿಯ ಭ್ರಮಣೆ ಕಾಲಾವಧಿಯ ಸುಮಾರು ಒಂದೇ ಆಗಿದೆ, ಆಯ್ಕೆ ಎರಡು ಚಂದ್ರನ ಭ್ರಮಣೆಯ ಕಾಲಾವಧಿ ಮತ್ತು ಚಂದ್ರನು ಭೂಮಿಯ ಸುತ್ತ ಪರಿಭ್ರಮಣೆಯ ಕಾಲಾವಧಿಯ ಸುಮಾರು ಒಂದೇ ಆಗಿದೆ, ಆಯ್ಕೆ ಮೂರು ಭೂಮಿಯ ಭ್ರಮಣೆಯ ಕಾಲಾವಧಿ ಮತ್ತು ಚಂದ್ರನ ಭೂಮಿಯ ಸುತ್ತು ಪರಿಭ್ರಮಣೆಯ ಅವಧಿ ಸುಮಾರು ಒಂದೇ ಆಗಿದೆ, ಆಯ್ಕೆ ನಾಲ್ಕು ಚಂದ್ರ ಮತ್ತು ಭೂಮಿಯ ಪರಿಭ್ರಮಣೆಯ ಅವಧಿ ಸುಮಾರು ಒಂದೇ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 64ಕ್ಕೆ ಆನ್ಸರ್ 3, ಸರಿಯಾದ ಉತ್ತರ 3 ಆಗಿರ್ತದ ಮಿತ್ರ, ಸರಿಯಾದ ಉತ್ತರ 3. ಎಸ್, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 65, ಭಾರತದಲ್ಲಿ ಅತ್ಯಧಿಕ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಪರಮಾಣು ಸ್ಥಾವರ ಇರುವ ಸ್ಥಳ, ಆಯ್ಕೆ ಒಂದು ತಾರಾಪುರ, ಆಯ್ಕೆ ಎರಡು ಕೈಗಾ, ಆಯ್ಕೆ ಮೂರು ರಾಜಸ್ಥಾನ, ಆಯ್ಕೆ ನಾಲ್ಕು ಕುಳಂ ಕುಳಂ. ಇದಕ್ಕೆ ಸರಿಯಾದ ಉತ್ತರ ನಾಲ್ಕು, ಕುಳಂ ಕುಳಂ. 65 ಕ್ವಶನ್ಗೆ ಸರಿಯಾದ ಉತ್ತರ 4 ಆಗಿರ್ತದ ಮಿತ್ರರು. ಎಸ್, ಕ್ವಶನ್ ನಂಬರ್ 66, ಭಾರತಕ್ಕೆ ಮೂರನೇ ಅತಿ ದೊಡ್ಡ ಕಲ್ಲಿದ್ದಲು ಪೂರೈಕೆದಾರನಾಗಿ ಹೊರಹೊಮ್ಮಿದ ರಾಷ್ಟ್ರ, ಆಯ್ಕೆ ಒಂದು ಇಂಗ್ಲೆಂಡ್, ಆಯ್ಕೆ ಎರಡು ಅಮೆರಿಕ, ಆಯ್ಕೆ ಮೂರು ಚೀನಾ, ಆಯ್ಕೆ ನಾಲ್ಕು ರಷ್ಯಾ. ಸರಿಯಾದ ಉತ್ತರ 4 ರಷ್ಯಾ, ಸರಿಯಾದ ಉತ್ತರ 4 ರಷ್ಯಾ ಆಗಿರ್ತದೆ ಮಿತ್ರರು. ಎಸ್, ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂತ ನೋಡೋಣ ಬನ್ನಿ. ಎಸ್, ಕ್ವಶನ್ ನಂಬರ್ 67, ಭೂ ಸುಧಾರಣೆಗಳು ಸಾಧಾರಣವಾಗಿ ನಿರೀಕ್ಷಿಸುವುದು, ಆಯ್ಕೆ ಒಂದು ಕೃಷಿ ಸಂಬಂಧಿತ ಫಲದಾಯಕತೆಯನ್ನು ಉತ್ತಮಪಡಿಸುವಿಕೆ, ಆಯ್ಕೆ ಎರಡು ಸಾಮಾಜಿಕ ಸಮಾನತೆ ಕಡೆ ಚಲಿಸುವುದು, ಆಯ್ಕೆ ಮೂರು ಒಂದು ಮತ್ತು ಎರಡು, ಆಯ್ಕೆ ನಾಲ್ಕು ಮೇಲಿನ ಯಾವುದಲ್ಲ. ಕ್ವಶನ್ ನಂಬರ್ 67ಗೆ ಸರಿಯಾದ ಉತ್ತರ 3, ಒಂದು ಮತ್ತು ಎರಡು, ಒಂದು ಮತ್ತು ಎರಡು ಆಗಿರ್ತವೆ ಮಿತ್ರ. ಕ್ವಶನ್ ನಂಬರ್ 67ಗೆ ಸರಿಯಾದ ಉತ್ತರ 3, ಒಂದು ಮತ್ತು ಎರಡು ಸರಿಯಾಗಿವೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಕ್ವಶನ್ ನಂಬರ್ 68,
ಈ ಕೆಳಗಿನ ಯಾವ ಮುಖ್ಯಮಂತ್ರಿಯು ಕರ್ನಾಟಕದಲ್ಲಿ ಭೂ ಸುಧಾರಣೆಗಳನ್ನು ಜಾರಿಗೆ ತಂದರು? ಆಯ್ಕೆ 1 ವೀರೇಂದ್ರ ಪಾಟೀಲ್, ಆಯ್ಕೆ 2 ರಾಮಕೃಷ್ಣ ಹೆಗಡೆ, ಆಯ್ಕೆ 3 ಕೆಶಿ ರೆಡ್ಡಿ, ಆಯ್ಕೆ 4 ಡಿ ದೇವರಾಜ್ ಅರಸ್. ನೋಡ್ರಿ, ಈ ಕೆಳಗಿನ ಯಾವ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳನ್ನು ಜಾರಿಗೆ ತಂದರು ಅಂತ ಕೇಳಿದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ 4 ಡಿ ದೇವರಾಜ್ ಅರಸ್. ಆಯ್ಕೆ 4 ಡಿ ದೇವರಾಜ್ ಅರಸ್ ಆಗಿರ್ತದ ಮಿತ್ರ. ಎಸ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 69. ಈ ಕೆಳಗಿನ ಯಾವುದು ಭೂ ಸುಧಾರಣೆಗೆ ಸಂಬಂಧಿಸಿದೆ ಅಂತ ಕೇಳ್ಯಾರ? ಆಯ್ಕೆ 1 ಮೂಲಭೂತ ಹಕ್ಕುಗಳು, ಆಯ್ಕೆ 2 ಮೂಲಭೂತ ಕರ್ತವ್ಯಗಳು, ಆಯ್ಕೆ 3 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಆಯ್ಕೆ 4 ಈ ಮೇಲಿನ ಯಾವುದು ಅಲ್ಲ ಅಂತ ಕೇಳ್ಯಾರ? 69ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 ಮೇಲಿನ ಯಾವುದು ಅಲ್ಲ. ಕ್ವಶನ್ ನಂಬರ್ 69ಗೆ ಸರಿಯಾದ ಉತ್ತರ 4 ಮೇಲಿನ ಯಾವುದು ಅಲ್ಲ. ಎಸ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 70. ಈ ಕೆಳಗಿನ ಯಾವುದು ಪಂಚಾಯತ ಜೊತೆಗೆ ಸಂಬಂಧ ಪಡುವುದಿಲ್ಲ ಅಂತ ಕೇಳ್ಯಾರ? ಆಯ್ಕೆ 1 ರಾಜ್ಯ ಚುನಾವಣಾ ಆಯೋಗ ಪಂಚಾಯತ್ ಚುನಾವಣೆಗಳನ್ನು ನಡೆಸುತ್ತದೆ, ಆಯ್ಕೆ 2 ಸಂವಿಧಾನದ ಕಾಯ್ದೆ, ಆಯ್ಕೆ 3 ಎಲ್ಲಾ ಪಂಚಾಯತಿಗಳಿಗೂ ನಿಗದಿತ 5 ವರ್ಷಗಳ ಅವಧಿ ಇರುತ್ತದೆ, ಆಯ್ಕೆ 4 ಪಂಚಾಯತ್ ವಿಸರ್ಜನೆಯಾದ 6 ತಿಂಗಳ ಒಳಗೆ ಹೊಸ ಚುನಾವಣೆಗಳನ್ನು ನಡೆಸಬೇಕು. ಕ್ವಶನ್ ನಂಬರ್ 70ಕ್ಕೆ ಸರಿಯಾದ ಉತ್ತರ 2 ಸಂವಿಧಾನದ ಕಾಯ್ದೆ 74ನೇ ತಿದ್ದುಪಡಿ 74. ಎಸ್. 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 ಆಗಿರ್ತದೆ ಮಿತ್ರರೇ. ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 71 ನೋಡೋಣ ಬನ್ನಿ. ಜಿಲ್ಲಾ ಪಂಚಾಯತನ್ನು ಯಾರು ವಿಸರ್ಜಿಸುತ್ತಾರೆ? ಆಯ್ಕೆ 1 ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷ, ಆಯ್ಕೆ 2 ರಾಜ್ಯ ಸರ್ಕಾರ, ಆಯ್ಕೆ 3 ಕೇಂದ್ರ ಸರ್ಕಾರ, ಆಯ್ಕೆ 4 ಮೇಲಿನ ಯಾವುದಲ್ಲ. 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಟೇಟ್ ಗೌರ್ಮೆಂಟ್, ರಾಜ್ಯ ಸರ್ಕಾರ. 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜ್ಯ ಸರ್ಕಾರ, ಆಯ್ಕೆ 2 ಇರ್ತದೆ. ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಕ್ವಶನ್ ನಂಬರ್ 72. ವಿಜಯಪುರ ಆಲಮಟ್ಟಿ ಡ್ಯಾಮ್ ಅನ್ನು ಈ ಕೆಳಗಿನ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಆಯ್ಕೆ 1 ವಲ್ಲಭಭಾಯಿ ಪಟೇಲ್ ಡ್ಯಾಮ್, ಆಯ್ಕೆ 2 ಇಂದಿರಾಗಾಂಧಿ ಡ್ಯಾಮ್, ಆಯ್ಕೆ 3 ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್, ಆಯ್ಕೆ 4 ಮಹಾತ್ಮ ಗಾಂಧಿ ಡ್ಯಾಮ್. ಇದಕ್ಕೆ ಸರಿಯಾದ ಉತ್ತರ 3, ಆಯ್ಕೆ 3 ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಎಂಬ ಇನ್ನೊಂದು ಹೆಸರಿನಿಂದ ಆಲಮಟ್ಟಿ ಡ್ಯಾಮನ್ನು ನಾವು ಕರೆಯುತ್ತೇವೆ. ಎಸ್. ಕ್ವಶನ್ ನಂಬರ್ 73 ಇದೆ, ಏನಿದೆ ಅಂತ ನೋಡೋಣ ಬನ್ನಿ. ಕ್ವಶನ್ ನಂಬರ್ 73. ಸರಕು ಸೇವೆಗಳ ಸಾಮಾನ್ಯ ಬೆಲೆಗಳ ಸತತ ಇಳಿಕೆಯನ್ನು ಹೀಗೆ ಕರೆಯಲಾಗುತ್ತದೆ. ಮತ್ತೆ ಹೇಳ್ತೀನಿ ನೋಡ್ರಿ, ಎಕನಾಮಿಕ್ಸ್ ಮೇಲೆ ಪ್ರೇಮ ಆಗಿದೆ. ಸರಕು ಸೇವೆಗಳ ಸಾಮಾನ್ಯ ಬೆಲೆಗಳ ಸತತ ಇಳಿಕೆಯನ್ನು ಹೀಗೆ ಕರೆಯಲಾಗುತ್ತದೆ. ಆಯ್ಕೆ 1 ಜಡತ್ವ ಹಣದುಬ್ಬರ, ಆಯ್ಕೆ 2 ಅತಿ ಪ್ರಸರಣ ಹಿಂಜರಿತ, ಆಯ್ಕೆ 3 ಹಣ ಪ್ರಸರಣ, ಆಯ್ಕೆ 4 ಅತಿ ಪ್ರಸರಣ. ಇಲ್ಲಿ ಕ್ವಶನ್ ನಂಬರ್ 73ಗೆ ನಮ್ಮದು ಸರಿಯಾದ ಉತ್ತರ 3 ಆಗಿರ್ತದೆ ಮಿತ್ರರೇ, ಹಣ ಪ್ರಸರಣ. ಆಯ್ಕೆ 3 ಹಣ ಪ್ರಸರಣ. ಎಸ್. ಕ್ವಶನ್ ನಂಬರ್ 74. ಘರ್ಷಣಾತ್ಮಕ ನಿರುದ್ಯೋಗ ವ್ಯಾಖ್ಯಾನವು, ನೋಡ್ರಿ ಘರ್ಷಣಾತ್ಮಕ ನಿರುದ್ಯೋಗದ ವ್ಯಾಖ್ಯಾನವು ಹೀಗಿದೆ. ಆಯ್ಕೆ 1 ಕೃಷಿಯಲ್ಲಿ ಕಾಲದ ವ್ಯತ್ಯಾಸದಿಂದ ಕಂಡುಬರುವ ಉದ್ಯೋಗ ರಹಿತ ಸ್ಥಿತಿ, ಆಯ್ಕೆ 2 ಕೆಲಸಗಾರರು ಕೆಲಸ ಮಾಡುವ ಮನಸ್ಥಿತಿಯಲ್ಲಿದ್ದರೂ ಉದ್ಯೋಗ ರಹಿತ ಸ್ಥಿತಿ, ಆಯ್ಕೆ 3 ವ್ಯಾಪಾರಿ ಚಕ್ರಗಳ ಕಾರಣದಿಂದ ಕಂಡುಬರುವ ನಿರುದ್ಯೋಗ, ಆಯ್ಕೆ 4 ಕಾರ್ಮಿಕರು ಕೆಲಸಗಳ ಮಧ್ಯೆ ಅಲ್ಪಾವಧಿ ಚಲನೆಯಿಂದ. ಇದಕ್ಕೆ ಸರಿಯಾದ ಉತ್ತರ 4 ಕಾರ್ಮಿಕರು ಕೆಲಸಗಳ ಮಧ್ಯೆ ಅಲ್ಪಾವಧಿ ಚಲನೆಯಿಂದ. ಕ್ವಶನ್ ನಂಬರ್ 74ಗೆ ಸರಿಯಾದ ಉತ್ತರ 4. ಸೊ ನೆಕ್ಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ ಬನ್ನಿ. ಎಸ್. ಕ್ವಶನ್ ನಂಬರ್ 75. ಒಂದು ವೇಳೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ನಗದು ಮೀಸಲು ಅನುಪಾತವನ್ನು ಕಡಿಮೆ ಮಾಡಿದರೆ ಪತ್ತು ನಿರ್ಮಾಣ ಏನಾಗುತ್ತದೆ? ಆಯ್ಕೆ 1 ಹೆಚ್ಚಾಗುತ್ತದೆ, ಆಯ್ಕೆ 1 ಹೆಚ್ಚಾಗುತ್ತದೆ, ಆಯ್ಕೆ 2 ಕಡಿಮೆಯಾಗುತ್ತದೆ, ಆಯ್ಕೆ 3 ಯಾವುದೇ ಪರಿಣಾಮವಿಲ್ಲ, ಆಯ್ಕೆ 4 ಮೇಲಿನ ಯಾವುದಲ್ಲ. ಕ್ವಶನ್ ನಂಬರ್ 75ಗೆ ಸರಿಯಾದ ಉತ್ತರ ಆಯ್ಕೆ 1 ಹೆಚ್ಚಾಗುತ್ತದೆ ಮಿತ್ರರೇ, ಆಯ್ಕೆ 1 ಹೆಚ್ಚಾಗುತ್ತದೆ. 75ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 ಹೆಚ್ಚಾಗುತ್ತದೆ. ಎಸ್. ಕ್ವಶನ್ ನಂಬರ್ 76.
76 ಹಣದುಬ್ಬರ ಅಂತರ ಪರಿಭಾವನೆಯನ್ನು ಕೊಟ್ಟವರು ಆಯ್ಕೆ 1 ವಿಕ್ಸೆಲ್, ಆಯ್ಕೆ 2 ಜೇಮ್ ಕೇನ್ಸ್, ಆಯ್ಕೆ 3 ಮಿಲ್ಟನ್ ಫ್ರೆಡ್ಮನ್, ಆಯ್ಕೆ 4 ಎ ಡಬ್ಲ್ಯೂ ಫಿಲಿಪ್ಸ್. ಹಣದುಬ್ಬರ ಅಂತರ ಪರಿಭಾವನೆಯನ್ನು ಕೊಟ್ಟವರು ಯಾರಂತ ಕೇಳ್ಯಾರ? ಆಯ್ಕೆ 1 ವಿಕ್ಸೆಲ್, ಆಯ್ಕೆ 2 ಜೇಮ್ ಕೇನ್ಸ್, ಆಯ್ಕೆ 3 ಮಿಲ್ಟನ್ ಫ್ರೆಡಮ್, ಆಯ್ಕೆ 4 ಎ ಡಬ್ಲ್ಯೂ ಫಿಲಿಪ್ಸ್ ಅಂತ ಕೇಳ. ಇದಕ್ಕೆ ಸರಿಯಾದ ಉತ್ತರ 2 ಜೆಎಂ ಕೇನ್ಸ್. ಕ್ವಶನ್ ನಂಬರ್ 76ಗೆ ಸರಿಯಾದ ಉತ್ತರ 2. ಎಸ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 77 ಸಂದಾಯ ಬಾಕಿ ಅಸಮತೋಲನವನ್ನು ಸರಿಪಡಿಸಲು ಈ ಕೆಳಗಿನ ಯಾವ ಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗುವುದು? ಕ್ವಶನ್ ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಸಂದಾಯ ಬಾಕಿಯ ಅಸಮತೋಲನವನ್ನು ಸರಿಪಡಿಸಲು ಈ ಕೆಳಗಿನ ಯಾವ ಕ್ರಮಗಳನ್ನು ಅಳವಡಿಸಲಾಗುವುದು? ಆಯ್ಕೆ 1 ವಿನಿಮಯ ದರ ಏರಿಕೆ, ಆಯ್ಕೆ 2 ಹಣದ ಅಪಮೌಲ್ಯ, ಆಯ್ಕೆ 3 ಹಣದುಬ್ಬರ, ಆಯ್ಕೆ 4 ರಫ್ತುಗಳ ಮೇಲೆ ನಿರ್ಬಂಧ. ಕ್ವಶನ್ ನಂಬರ್ 77ಗೆ ಸರಿಯಾದ ಉತ್ತರ ಹಣದ ಅಪಮೌಲ್ಯ. ಹಣದ ಅಪಮೌಲ್ಯ. ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಕ್ವಶನ್ ನಂಬರ್ 78 2022 ಮತ್ತು 23ರ ಕೇಂದ್ರ ಮುಂಗಡ ಪತ್ರದ ಗಾತ್ರವೆಷ್ಟು? ಅಂದ್ರೆ 2022-23ರ ಬಜೆಟ್ನ ಗಾತ್ರ ಎಷ್ಟು ಅಂತ ಕೇಳೋಣ. ಆಯ್ಕೆ 1 26.45 ಲಕ್ಷ ಕೋಟಿಗಳು, ಆಯ್ಕೆ 2 29.45 ಲಕ್ಷ ಕೋಟಿ, ಆಯ್ಕೆ 3 39.45 ಲಕ್ಷ ಕೋಟಿ, ಆಯ್ಕೆ 4 41.45 ಲಕ್ಷ ಕೋಟಿಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 4 41.45 ಲಕ್ಷ ಕೋಟಿಗಳು. ಎಸ್. ನೆಕ್ಸ್ಟ್ ಕ್ವಶನ್ ಯಾವುದಂತ ನೋಡೋಣ ಬನ್ನಿ ಮಿತ್ರರೇ. ಕ್ವಶನ್ ನಂಬರ್ 79. ಎಸ್. ಸ್ವಸಹಾಯ ಗುಂಪುಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ? ಆಯ್ಕೆ 1 ಅವುಗಳನ್ನು 1982ರಲ್ಲಿ ಪರಿಚಯಿಸಲಾಯಿತು, ಆಯ್ಕೆ 2 ಅವರದು ಗ್ರಾಮೀಣ ಜನರ ಸಣ್ಣ ಸಂಘ, ಆಯ್ಕೆ 3 ಅವರು ಗ್ರಾಮೀಣ ಬಡವರಿಗೆ ಕ್ರೆಡಿಟ್ ವ್ಯವಸ್ಥೆಯ ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡುತ್ತಾರೆ, ಆಯ್ಕೆ 4 ಮೇಲಿನ ಎಲ್ಲವೂ ತಪ್ಪು. ನಮ್ಮ 79ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 ಮಿತ್ರ. ಕ್ವಶನ್ ನಂಬರ್ 79 ಪ್ರಶ್ನೆಗೆ ಸರಿಯಾದ ಉತ್ತರ 1 ಅವುಗಳನ್ನು 1982ರಲ್ಲಿ ಪರಿಚಯಿಸಲಾಯಿತು. ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಕ್ವಶನ್ ಸಂಖ್ಯೆ 80 1986ರಲ್ಲಿ ರಾಜೀವ್ ಗಾಂಧಿಯವರು ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪುನರುಜ್ಜೀವನವನ್ನು ನೇಮಿಸಿದ ಸಮಿತಿ, ಆಯ್ಕೆ 1 ಅಶೋಕ್ ಮೆಹ್ತಾ ಸಮಿತಿ, ಆಯ್ಕೆ 2 ಎಲ್ ಎಂ ಸಿಂಘ್ವಿ ಸಮಿತಿ, ಆಯ್ಕೆ 3 ಜಿವೈಕೆ ರಾವ್ ಸಮಿತಿ, ಆಯ್ಕೆ 4 ಬಲವಂತರಾವ್ ಮೆಹ್ತಾ ಸಮಿತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 2 ಎಂ ಎಲ್ ಸಿಂಘ್ವಿ ಸಮಿತಿ. ಕ್ವಶನ್ ನಂಬರ್ 80ಕ್ಕೆ ಸರಿಯಾದ ಉತ್ತರ 2 ಆಗಿರ್ತದೆ ಮಿತ್ರರು. ಎಸ್. ನೆಕ್ಸ್ಟ್ ಕ್ವಶನ್ ಯಾವ್ದಂತ ನೋಡೋಣ ಬನ್ನಿ. ಕ್ವಶನ್ ನಂಬರ್ 81 ಪ್ರಶ್ನೆ ಸಂಖ್ಯೆ 81 ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಪಂಚಾಯತ್ಗಳಿಗೆ ನಿಧಿಯ ಮೂಲವಲ್ಲ? ಆಯ್ಕೆ 1 ಸರ್ಕಾರದಿಂದ ತೆರಿಗೆ ನಿಯೋಜನೆ ಮತ್ತು ತೆರಿಗೆ ಹಂಚಿಕೆ, ಆಯ್ಕೆ 2 ಸರ್ಕಾರದಿಂದ ಅನುದಾನ, ಆಯ್ಕೆ 3 ಸ್ವಂತ ತೆರಿಗೆ ಮತ್ತು ತೆರಿಗೆಯೇತರ ಆದಾಯ, ಆಯ್ಕೆ 4 ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಸಾಲ. ಕ್ವಶನ್ ನಂಬರ್ 81ಗೆ ಸರಿಯಾದ ಉತ್ತರ 4 ಆಗಿರ್ತದೆ ಮಿತ್ರರೇ. ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಕ್ವಶನ್ ನಂಬರ್ 82 ಕ್ವಶನ್ ಒಂದು ಸ್ವಲ್ಪ ಲೆಂದಿದೆ ಮಿತ್ರರೇ, ಇರಲಿ. ಓಕೆ. ಗ್ರಾಮೀಣ ರಸ್ತೆಗಳ ಸುಧಾರಣೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಯೋಜನೆಗಳು ಕಾರ್ಯನಿರ್ವಹಿಸುತ್ತವೆ? ಆಯ್ಕೆ 1 ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಆಯ್ಕೆ 2 ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ, ಆಯ್ಕೆ 3 ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ, ಆಯ್ಕೆ 4 ನಮ್ಮ ಕೆರೆ ನಮ್ಮ ರಸ್ತೆ ಯೋಜನೆ. ಇದಕ್ಕೆ ಸರಿಯಾದ ಉತ್ತರ 1, 2, 3 ಅಂದ್ರೆ ಆನ್ಸರ್ 2 ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಮಿತ್ರರೇ. ಕ್ವಶನ್ ನಂಬರ್ 82ಕ್ಕೆ ಸರಿಯಾದ ಉತ್ತರ 2, 1, 2, 3 ಆಗಿರ್ತದೆ. ಎಸ್. ನೆಕ್ಸ್ಟ್ ಕ್ವಶನ್,
ಇದು ಕೂಡ ಮ್ಯಾಸಪಾಲಿನ್ಸ್ ಹೊಂದಿಸಿ ಬರೀ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನ ಕೊಟ್ಟಿದ್ದಾರೆ. ಸೂಕ್ತವಾದ ಉತ್ತರಗಳನ್ನ ಆರಿಸಿ ಬರೀ ಅಂತ ಹೇಳಿದಾರೆ. ಅದರಲ್ಲಿ ಮುಖ್ಯವಾಗಿ ಪಟ್ಟಿ ಒಂದು ಸ್ಥಳೀಯ ಮಾರುತಗಳು ಅದಾವ, ಆ ಮಾರುತಗಳು ಯಾವ್ಯಾವ ಪ್ರದೇಶಕ್ಕೆ ಬೀಸ್ತಾವ ಅಂತ ಕೇಳ. ಪಟ್ಟಿ ಒಂದರಲ್ಲಿ ಏನದವ್ರಿ, ಸ್ಥಳೀಯ ಮಾರುತದವ, ಯಾವ ಯಾವ ಪ್ರದೇಶಕ್ಕೆ ಯಾವ ಯಾವ ಮಾರುತಗಳು, ಅಂದ್ರೆ ಯಾವ ಯಾವ ಸ್ಥಳದಲ್ಲಿ ಯಾವ ಯಾವ ಮಾರುತಗಳು ಬೀಸುತ್ತವೆ ಅಂತ ಕೇಳಿದ್ರ, ಅದರಲ್ಲಿ ಪಟ್ಟಿ ಒಂದನ್ನ ಯಾವ್ದಿದೆ ಅಂತ ನೋಡೋಣ. ಪಟ್ಟಿ ಒಂದು ಎ ಚಿನುಕ್, ಪಟ್ಟಿ ಒಂದರಲ್ಲಿ ಬಿ ಸಿರ್ಕೋ, ಸಿ ಬ್ರಿಕ್ ಬಿಲ್ಡರ್, ಡಿ ಮಿಸ್ಟ್ರಾಲ್. ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 83ಕ್ಕೆ ಸರಿಯಾದ ಉತ್ತರ ಒಂದು ಆಗಿರ್ತದೆ ಮಿತ್ರರೆ. ಪ್ರಶ್ನೆ ಸಂಖ್ಯೆ 83ಕ್ಕೆ ಸರಿಯಾದ ಉತ್ತರ ಒಂದು ಆಗಿರ್ತದೆ. ಎಸ್, ನೆಕ್ಸ್ಟ್ ಪ್ರಶ್ನೆ ಯಾವ್ದಿದೆ ಅಂತ ನೋಡೋಣ ಬನ್ನಿ. ಕ್ವಶನ್ ನಂಬರ್ 84, ಈ ಕೆಳಕಂಡವುಗಳಲ್ಲಿ ಯಾವುದು ಬಹುತೇಕವಾಗಿ ಗಮನಾರ್ಹವಲ್ಲದ ಸಮುದ್ರದ ದಾಳದ ನಿಕ್ಷೇಪವಾಗಿದೆ? ಮತ್ತೊಂದು ಕ್ವಶನ್ ಹೇಳ್ತೀನಿ ನೋಡಿ ಮಿತ್ರರೇ, ಈ ಕೆಳಕಂಡವುಗಳಲ್ಲಿ ಯಾವುದು ಬಹುತೇಕವಾಗಿ ಗಮನಾರ್ಹವಲ್ಲದ ಸಮುದ್ರ ದಾಳದ ನಿಕ್ಷೇಪವಾಗಿದೆ? ಆಯ್ಕೆ ಒಂದು ಏನಿದೆ, ಗ್ಲೋಬಿಜೇರಿಯನ ಕೆಸರು ಮಣ್ಣು, ಆಯ್ಕೆ ಎರಡು ಡಯಾಟ್ಮಸ್ ಕೆಸರು ಮಣ್ಣು, ಆಯ್ಕೆ ಮೂರು ಕೆಂಪು ಕ್ಲೇ, ಆಯ್ಕೆ ನಾಲ್ಕು ರೇಡಿಯೋ ಲಾರಿಯನ್ ಕೆಸರು ಮಣ್ಣು. 84ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಮಿತ್ರರೇ, 84ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಆಗಿರ್ತದೆ. ಎಸ್, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 85, ಈ ಕೆಳಗಿನಗಳಲ್ಲಿ ಯಾವುದು ಅಂತರಾಗ್ನಿ ಅಗ್ನಿಶಿಲೆಯಲ್ಲ? ಆಯ್ಕೆ ಒಂದು ಬಸಾಲ್ಟ್ ಸಿಲ್ ಅಗ್ನಿಶಿಲೆ, ಆಯ್ಕೆ ಎರಡು ಪ್ಲೂಟೋನಿಕ್ ಅಗ್ನಿಶಿಲೆ, ಆಯ್ಕೆ ಮೂರು ಲ್ಯಾಕೋಲಿಥಿಕ್ ಅಗ್ನಿಶಿಲೆ, ಆಯ್ಕೆ ನಾಲ್ಕು ಬಾಥೋಲಿಥಿಕ್ಸ್ ಅಗ್ನಿಶಿಲೆ. 85ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಸಾಲ್ಟ್ ಅಗ್ನಿಶಿಲೆ. 85ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಸಾಲ್ಟ್ ಅಗ್ನಿಶಿಲೆ. ಎಸ್, ಕ್ವಶನ್ ನಂಬರ್ 86 ನೋಡ್ರಿ ಮಿತ್ರರೇ, ಇಲ್ಲಿ ಕೂಡ ಮ್ಯಾಸ್ತ ಪಾಲಿಯನ್ ಕೇಳೋಣ, ಒಂದ್ ಸೈಡ್ ಮರಳು ಶಿಲೆಗಳನ್ನ ಕೇಳೋಣ. ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಹೊಂದಿಸಿ ಬರೀ ಅಂತ ಹೇಳೋಣ. ಪಟ್ಟಿ ಒಂದರಲ್ಲಿ ಏನೇನಂತ ಕೊಟ್ಟ ನೋಡೋಣ ರೀ. ಮೊದಲನೇದಾಗಿ ಪಟ್ಟಿ ಒಂದು ಎ ಮರಳು ಶಿಲೆ, ಬಿ ಸುಣ್ಣದ ಕಲ್ಲು, ಸಿ ಕಲ್ಲಿದ್ದಲು, ಡಿ ಜಿಡಿ ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 86ಗೆ ಸರಿಯಾದ ಉತ್ತರ ಏನಂತಾರ್ರಿ, ಎರಡಾಗತ್ತ ನೋಡ್ರಿ. ಎಷ್ಟ್ರಿ, ಎರಡು ಆಗಿರ್ತದೆ ಮಿತ್ರರೇ. ಪ್ರಶ್ನೆ ಸಂಖ್ಯೆ 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು. ಎಸ್, ಕ್ವಶನ್ ನಂಬರ್ 87, ಈ ಕೆಳಗಿನ ಯಾವ ಬೆಟ್ಟವು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಿಗೆ ಸಂಪರ್ಕ ಕೊಂಡಿಯಾಗಿದೆ? ನೋಡ್ರಿ ಎಷ್ಟು ಚಂದ ಕೇಳೋಣ. ಈ ಕೆಳಗಿನ ಯಾವ ಬೆಟ್ಟವು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಿಗೆ ಸಂಪರ್ಕ ಕೊಂಡಿಯಾಗಿದೆ? ಕ್ವಶನ್ ಆಪ್ಷನ್ ಒಂದು, ಆಯ್ಕೆ ಒಂದು ಅಣ್ಣಾಮಲೈ ಬೆಟ್ಟಗಳು, ಆಯ್ಕೆ ಎರಡು ನೀಲಗಿರಿ ಬೆಟ್ಟಗಳು, ಆಯ್ಕೆ ಮೂರು ಜಾವಡಿ ಬೆಟ್ಟಗಳು, ಆಯ್ಕೆ ನಾಲ್ಕು ಮೇಲಿನ ಯಾವುದು ಅಲ್ಲ. ಕ್ವಶನ್ ನಂಬರ್ 87ಗೆ ಸರಿಯಾದ ಉತ್ತರ ಎರಡು, ನೀಲಗಿರಿ ಬೆಟ್ಟಗಳು. ಮಿತ್ರರೇ 87ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗಿರ್ತದ್ರಿ, ನೀಲಗಿರಿ ಬೆಟ್ಟಗಳಾಗಿರ್ತದ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಕ್ವಶನ್ ನಂಬರ್ 88, ಕರ್ನಾಟಕ ಪ್ರಸ್ಥಭೂಮಿಯ ಎರಡು ಪ್ರಾಕೃತಿಕ ವಿಭಾಗಗಳೆಂದರೆ, ಕರ್ನಾಟಕ ಪ್ರಸ್ಥಭೂಮಿಯ ಎರಡು ಪ್ರಾಕೃತಿಕ ವಿಭಾಗಗಳೆಂದರೆ, ಆಯ್ಕೆ ಒಂದು ಮಲೆನಾಡು ಪ್ರದೇಶ ಮತ್ತು ಮೈದಾನ ಪ್ರದೇಶ, ಆಯ್ಕೆ ಎರಡು ಮಾಳವು ಮತ್ತು ಮೈಸೂರು ಪ್ರಸ್ಥಭೂಮಿ, ಆಯ್ಕೆ ಮೂರು ಬುಂದೇಲಖಂಡ ಮತ್ತು ಬಾಗೇಲಖಂಡ, ಆಯ್ಕೆ ನಾಲ್ಕು ಮಾರವಾರ ಮತ್ತು ದಕ್ಕನ್ ಪ್ರಸ್ಥಭೂಮಿ. ಕ್ವಶನ್ ನಂಬರ್ 88ಕ್ಕೆ ಸರಿಯಾದ ಉತ್ತರ ಒಂದು, ಮಲೆನಾಡು ಪ್ರದೇಶ ಮತ್ತು ಮೈದಾನ ಪ್ರದೇಶ. ಮಲೆನಾಡು ಪ್ರದೇಶ ಮತ್ತು ಮೈದಾನ ಪ್ರದೇಶವಾಗಿರುತ್ತದೆ ಮಿತ್ರರೇ. ಕ್ವಶನ್ ನಂಬರ್ 88ಕ್ಕೆ ಸರಿಯಾದ ಉತ್ತರ ಒಂದು. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 89, ಇದು ಕೂಡ ಹೊಂದಿಸಿ ಬರೋದು ಕೇಳಿದ್ರ, ಮೇಜ್ದ ಪಾಲನ್ ಕೇಳಿದ್ರ, ಒಂದ್ ಸೈಡ್ ನದಿಗಳ ಉಗಮದ ಸ್ಥಾನಕ್ಕೆ ಕೇಳಿದ್ರ, ಇನ್ನೊಂದ್ ಸೈಡ್ ಆ ನದಿಗಳ ಹೆಸರುಗಳನ್ನ ಕೇಳ್ಯಾರ. ಆಯ್ಕೆ ಒಂದರಲ್ಲಿ ಅಂದ್ರ ಪಟ್ಟಿ ಒಂದರಲ್ಲಿ ನದಿಗಳ ಉಗಮಗಳ ಕುರಿತು ನೋಡೋಣ. ಆಯ್ಕೆ ಒಂದು ಎ ಸಿಂಗಿ ಕಂಬನ್, ಬಿ ದೇವಪ್ರಯಾಗ, ಸಿ ನಾಮಚ್ ಬರ್ವಾ, ಡಿ ಮಹಾಬಲೇಶ್ವರ. ಕ್ವಶನ್ ನಂಬರ್ 89ಕ್ಕೆ ಸರಿಯಾದ ಉತ್ತರ ಎರಡು ಆಗಿರ್ತದೆ ಮಿತ್ರರೇ. ಪ್ರಶ್ನೆ ಸಂಖ್ಯೆ 89ಕ್ಕೆ ಸರಿಯಾದ ಉತ್ತರ ಎರಡು, ಟು ನಾಲ್ಕು ಒಂದು ಎರಡು ಮೂರು ಆಗಿರ್ತದೆ ಮಿತ್ರ. ಎಸ್, ನೆಕ್ಸ್ಟ್ ಕ್ವಶನ್ ಯಾವ್ದಿದೆ ಅಂತ ನೋಡೋಣ ಬನ್ನಿ. ಎಸ್, ಪ್ರಶ್ನೆ ಸಂಖ್ಯೆ 90 ಏನಿದೆ ನೋಡೋಣ ಬನ್ನಿ. ನಗರ ರಚನೆ ಏಕಕೇಂದ್ರಿತ ವಲಯ ಮಾದರಿಯನ್ನು ಯಾರು ನೀಡಿದರು? ಆಯ್ಕೆ ಒಂದರು
ಇಡಬ್ಲ್ಯೂ ಬರ್ಗೆಸ್, ಆಯ್ಕೆ ಎರಡು ಹೋಮರ್ ಹೈಟ್, ಆಯ್ಕೆ ಮೂರು ಎಂ ಆರ್ ಡೇವಿಸ್, ಆಯ್ಕೆ ನಾಲ್ಕು ಇವರಲ್ಲಿ ಯಾರು ಅಲ್ಲ. ಕ್ವಶನ್ ನಂಬರ್ 90ಕ್ಕೆ ಸರಿಯಾದ ಉತ್ತರ ಇಡಬ್ಲ್ಯೂ ಬರ್ಗೆಸ್ ಅಂದ್ರೆ ಒಂದು, ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರ್ತದೆ ಮಿತ್ರರು. ಎಸ್, ನೆಕ್ಸ್ಟ್ ಕ್ವಶನ್ ಯಾವ್ದಿದೆ ಅಂತ ನೋಡ ಬನ್ನಿ. ಕ್ವಶನ್ 91, ಕ್ವಶನ್ 91, ಪರಿಸರನ ಮಳೆ, ಮಿಂಚು ಮತ್ತು ಗುಡುಗುಗಳು ಯಾವ ಮೋಡಗಳಿಂದ ಕಂಡುಬರುತ್ತವೆ? ಪರಿಸರನ ಮಳೆ, ಮಿಂಚು ಮತ್ತು ಗುಡುಗುಗಳು ಯಾವ ಮೋಡಗಳಿಂದ ಕಂಡುಬರುತ್ತವೆ? ಆಯ್ಕೆ ಒಂದು ಹಿಮಕಣ ಬಾರ್ ಕುಂತಲ ಮೋಡ, ಆಯ್ಕೆ ಎರಡು ಉನ್ನತ ರಾಶಿ ಮೋಡ, ಆಯ್ಕೆ ಮೂರು ಪದರು ರಾಶಿ ಮೋಡ, ಆಯ್ಕೆ ನಾಲ್ಕು ರಾಶಿ ವೃಷ್ಟಿ ಮೋಡ. ಕ್ವಶನ್ ನಂಬರ್ 91ಕ್ಕೆ ಸರಿಯಾದ ಉತ್ತರ ನಾಲ್ಕು, ರಾಶಿ ವೃಷ್ಟಿ ಮೋಡ ಆಗಿರ್ತದೆ ಮಿತ್ರರೇ. ಪ್ರಶ್ನೆ ಸಂಖ್ಯೆ 91ಕ್ಕೆ ಸರಿಯಾದ ಉತ್ತರ ನಾಲ್ಕು. ಎಸ್, ಕ್ವಶನ್ ನಂಬರ್ 92 ಬನ್ನಿ. ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಪ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಾಗಿವೆ ಅಂತ ಕೇಳಿದೆ. ಎಸ್, ಹೇಳಿಕೆ ಅದರಲ್ಲಿ ಒಂದು, ಇದು ಆಸ್ಟ್ರೇಲಿಯಾದ ಈಶಾನ್ಯದಲ್ಲಿ ಕಂಡುಬರುತ್ತದೆ. ಆಯ್ಕೆ ಎರಡು, ಇದು ಪ್ರಪಂಚದಲ್ಲಿಯೇ ಅತ್ಯಂತ ಉದ್ದವಾದ ಮತ್ತು ದೊಡ್ಡದಾದ ದಿನೆಯಾಗಿದೆ. ಆಯ್ಕೆ ಮೂರು, ಇದು ಜ್ವಾಲಾಮುಖಿಯ ಶಿಲಾರಸದಿಂದ ನಿರ್ಮಿತವಾಗಿದೆ. ಆಯ್ಕೆ ನಾಲ್ಕು, ಇದು ಹವಳಗಳಿಂದ ನಿರ್ಮಿತವಾಗಿದೆ. ಮಿತ್ರರೇ, ಕ್ವಶನ್ ನಂಬರ್ 92ಕ್ಕೆ ಸರಿಯಾದ ಉತ್ತರ ನಾಲ್ಕು ಆಗಿರುತ್ತದೆ, ಒಂದು ಎರಡು ಮತ್ತು ನಾಲ್ಕು. ಪ್ರಶ್ನೆ ಸಂಖ್ಯೆ 92ಕ್ಕೆ ಸರಿಯಾದ ಉತ್ತರ ನಾಲ್ಕು, 1, 2 and 4. ಎಸ್, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 93, ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಎಂದು ಹೊಸದಾಗಿ ಹೆಸರಿಸಲಾದ ಅಂಡಮಾನ್ ದ್ವೀಪದ ಒಂದು ದ್ವೀಪವನ್ನು ಹಿಂದೆ ಏನೆಂದು ಕರೆಯಲಾಗುತ್ತಿತ್ತು? ಆಯ್ಕೆ ಒಂದು ನೀಲ್ ದ್ವೀಪ, ಆಯ್ಕೆ ಎರಡು ಹ್ಯಾವ್ಲಾಕ್ ದ್ವೀಪ, ಆಯ್ಕೆ ಮೂರು ರಾಸ್ ದ್ವೀಪ, ಆಯ್ಕೆ ನಾಲ್ಕು ಸೇಂಟ್ ಲಾರೆನ್ಸ್ ದ್ವೀಪ. ಕ್ವಶನ್ ನಂಬರ್ 93ಗೆ ಸರಿಯಾದ ಉತ್ತರ ಮೂರು ಆಗಿರ್ತದೆ ಮಿತ್ರರೇ, ರಾಸ್ ದ್ವೀಪ, ರಾಸ್ ದ್ವೀಪ ಆಗಿರುತ್ತದೆ. ಎಸ್, ನೆಕ್ಸ್ಟ್ ಕ್ವಶನ್ ಬನ್ನಿ ನೋಡೋಣ. ಕ್ವಶನ್ ನಂಬರ್ 94, ಡ್ಯಾಶ್ ಮೂಲಕ ಕೈಗಾರಿಕಾ ಉತ್ಪನ್ನ ಸೂಚ್ಯಂಕವನ್ನು ಸಂಗ್ರಹಿಸಲಾಯಿತು ಮತ್ತು ಮುದ್ರಿಸಲಾಯಿತು. ಕ್ವಶನ್ ನಂಬರ್ 94 ಮತ್ತೆ ಒತ್ತಿ ನೋಡಿ. ಇದು ಡ್ಯಾಶ್ ಮೂಲಕ ಕೈಗಾರಿಕಾ ಉತ್ಪನ್ನ ಸೂಚ್ಯಂಕವನ್ನು ಸಂಗ್ರಹಿಸಲಾಯಿತು ಮತ್ತು ಮುದ್ರಿಸಲಾಯಿತು. ಆಯ್ಕೆ ಒಂದು ಕೇಂದ್ರೀಯ ಅಂಕಿ ಸಂಖ್ಯಾ ಕಚೇರಿ, ಆಯ್ಕೆ ಎರಡು ರಾಷ್ಟ್ರೀಯ ಅಂಕಿ ಸಂಖ್ಯಾ ಕಚೇರಿ, ಆಯ್ಕೆ ಮೂರು ಭಾರತೀಯ ರಿಸರ್ವ್ ಬ್ಯಾಂಕ್, ಆಯ್ಕೆ ನಾಲ್ಕು ಭಾರತೀಯ ಕೈಗಾರಿಕಾಗಳ ಒಕ್ಕೂಟ. ಕ್ವಶನ್ ನಂಬರ್ 94ಕ್ಕೆ ಸರಿಯಾದ ಉತ್ತರ ರಾಷ್ಟ್ರೀಯ ಅಂಕಿ ಸಂಖ್ಯಾ ಕಚೇರಿ, ರಾಷ್ಟ್ರೀಯ ಅಂಕಿ ಸಂಖ್ಯಾ ಕಚೇರಿ ಆಗಿರ್ತದೆ ಮಿತ್ರರೇ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಕ್ವಶನ್ ನಂಬರ್ 95, ನೈಸರ್ಗಿಕ ಕೃಷಿಯು ಶೂನ್ಯ ಆಯವ್ಯಯದ ಮುಖ್ಯ ಉದ್ದೇಶವೆಂದರೆ, ನೈಸರ್ಗಿಕ ಕೃಷಿಯ ಶೂನ್ಯ ಆಯವ್ಯಯದ ಮುಖ್ಯ ಉದ್ದೇಶವೆಂದರೆ, ಆಯ್ಕೆ ಒಂದು ದೇಶದಲ್ಲಿ ಕೃಷಿ ಉತ್ಪನ್ನ ಮತ್ತು ಉತ್ಪಾದಕತೆಯನ್ನು ನಿರ್ವಹಿಸುವುದು, ಆಯ್ಕೆ ಎರಡು ರಾಸಾಯನಿಕ ಕೀಟನಾಶಕಗಳನ್ನು ನಿರ್ಮೂಲನೆ ಮಾಡುವುದು ಮತ್ತು ಉತ್ತಮ ಫಸಲಿನ ಕಾರ್ಯಗಳನ್ನು ಪ್ರೋತ್ಸಾಹಿಸುವುದು, ಆಯ್ಕೆ ಮೂರು ಕೃಷಿ ಸಂಬಂಧಿತ ಉತ್ಪನ್ನ ಮತ್ತು ಉತ್ತಮ ಮಾರುಕಟ್ಟೆ ಸೌಲಭ್ಯಗಳನ್ನು ಹೆಚ್ಚಿಸುವುದು, ಆಯ್ಕೆ ನಾಲ್ಕು ರೈತರಿಗೆ ಕೃಷಿ ವಿಮೆ ಮತ್ತು ಭದ್ರತೆಯನ್ನು ಒದಗಿಸುವುದು. ಕ್ವಶನ್ ನಂಬರ್ 95ಕ್ಕೆ ಸರಿಯಾದ ಉತ್ತರ ಎರಡು ಮಿತ್ರರೇ, ಕ್ವಶನ್ ನಂಬರ್ 95ಕ್ಕೆ ಸರಿಯಾದ ಉತ್ತರ ಎರಡು ಆಗಿರುತ್ತದೆ. ಎಸ್, ನೆಕ್ಸ್ಟ್ ಕ್ವಶನ್ ಯಾವುದಿದೆ ಅಂತ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 96 ಹೀಗಿದೆ, ಭಾರತದಲ್ಲಿ ಚಿನ್ನದ ಮೇಲೆ ವಿಧಿಸಲಾಗುವ ಸರಕುಗಳು ಮತ್ತು ಸೇವೆಗಳ ತೆರಿಗೆ GST ದರವು, ಆಯ್ಕೆ ಒಂದು 0%, ಆಯ್ಕೆ ಎರಡು 3%, ಆಯ್ಕೆ ಮೂರು 5%, ಆಯ್ಕೆ ನಾಲ್ಕು 12%. 96 ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಆಗಿರ್ತದೆ, 3%, ಎಷ್ಟೇ 3% ಆಗಿರ್ತದೆ ಮಿತ್ರರು. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 97, ಆರ್ಥಿಕ ಹೊಣೆಗಾರಿಕೆಯ ಆಯವ್ಯಯ ನಿರ್ವಹಣೆ ಅಧಿನಿಯಮ 2003ರ ಗುರಿ ಏನಿದೆ? ಆಯ್ಕೆ ಒಂದು ವಿತ್ತೀಯ ಕೊರತೆ ಮತ್ತು ಆದಾಯ ಕೊರತೆಗಳನ್ನೆರಡನ್ನು ತಗ್ಗಿಸುವುದು,
ಆಯ್ಕೆ ಎರಡು ವಿತ್ತೀಯ ಕೊರತೆ ಮತ್ತು ಆದಾಯ ಕೊರತೆಯನ್ನು ತೆಗೆದುಹಾಕುವುದು. ಆಯ್ಕೆ ಮೂರು ವಿತ್ತೀಯ ಕೊರತೆಯನ್ನು ತೆಗೆದುಹಾಕುವುದು ಮತ್ತು ಆದಾಯ ಕೊರತೆಯನ್ನು ತಗ್ಗಿಸುವುದು. ಆಯ್ಕೆ ನಾಲ್ಕು ಆದಾಯ ಕೊರತೆಯನ್ನು ತೆಗೆದುಹಾಕುವುದು ಮತ್ತು ವಿತ್ತೀಯ ಕೊರತೆಯನ್ನು ತಗ್ಗಿಸುವುದು. 97ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು ಆಗಿರ್ತದೆ ಮಿತ್ರರೇ. ಕ್ವಶನ್ ನಂಬರ್ 97ಗೆ ಸರಿಯಾದ ಉತ್ತರ ನಾಲ್ಕು ಆಗಿರ್ತದೆ ಮಿತ್ರರೇ. ಎಸ್ ಕ್ವಶನ್ ನಂಬರ್ 98 ಯಾವ ರಾಷ್ಟ್ರವು ವರ್ಲ್ಡ್ ಪ್ರೆಸ್ ಫ್ರೀಡಂ ದರ್ಜೆಯ ಅಡಿಯಲ್ಲಿ ಮೊದಲ ದರ್ಜೆಯನ್ನು ಹೊಂದಿದೆ? ಆಯ್ಕೆ ಒಂದು ದಕ್ಷಿಣ ಆಫ್ರಿಕಾ, ಆಯ್ಕೆ ಎರಡು ಸ್ವೀಡನ್, ಆಯ್ಕೆ ಮೂರು ಫಿನ್ಲ್ಯಾಂಡ್, ಆಯ್ಕೆ ನಾಲ್ಕು ನಾರ್ವೆ. 98 ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು ನಾರ್ವೆ. ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 99 ಸಮಾಜ ಸರಕುಗಳ ಗುಣ ವೈಶಿಷ್ಟ್ಯತೆಗಳು. ಆಯ್ಕೆ ಒಂದು ಬಹಿಷ್ಕೃತ ಕಾರ್ಯಸಾಧ್ಯತೆ, ಪ್ರಕೃತಿಯಲ್ಲಿ ಪ್ರತಿಸ್ವದಿ, ಅದು ಆಕ್ಚುಲಿ ಪ್ರತಿಸ್ಪರ್ಧಿ ಇರಬಹುದು, ಪ್ರತಿಸ್ವದಿ ಅಂತಾಗಿದೆ. ಆಯ್ಕೆ ಮೂರು ಪ್ರಕೃತಿಯಲ್ಲಿ ಪ್ರತಿಸ್ಪರ್ಧಿ ಇಲ್ಲದಿರುವುದು. ಆಯ್ಕೆ ನಾಲ್ಕು ಕಾರ್ಯಸಾಧ್ಯವಲ್ಲದ ಬಹಿಷ್ಕಾರ ಅಂತ ಕರಿತೀವಿ. ಪ್ರಶ್ನೆ 99 ಮತ್ತೆ ಓದ್ತೀನಿ ಕೇಳಿ. ಸಮಾಜದ ಸರಕುಗಳ ಗುಣ ವೈಶಿಷ್ಟ್ಯತೆಗಳು. ಒಂದು ಆಯ್ಕೆ ಒಂದು ಬಹಿಷ್ಕೃತ ಕಾರ್ಯಸಾಧ್ಯತೆ, ಆಯ್ಕೆ ಎರಡು ಪ್ರಕೃತಿಯಲ್ಲಿ ಪ್ರತಿಸ್ಪರ್ಧಿ, ಆಯ್ಕೆ ಮೂರು ಪ್ರಕೃತಿಯಲ್ಲಿ ಪ್ರತಿಸ್ಪರ್ಧಿ ಇಲ್ಲದಿರುವುದು, ಆಯ್ಕೆ ನಾಲ್ಕು ಕಾರ್ಯಸಾಧ್ಯವಲ್ಲದ ಬಹಿಷ್ಕಾರ. 99ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು ಎರಡು ಮತ್ತು ನಾಲ್ಕು. 99ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು ಆಗಿರ್ತದೆ ಮಿತ್ರ. ಎಸ್ ನೆಕ್ಸ್ಟ್ ಕ್ವಶನ್ ಯಾವ್ದಿದೆ ಅಂತ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 100 ಸಹಕಾರ ಸಂಘಗಳ ಕಾಯ್ದೆ 1904 ಅಡಿಯಲ್ಲಿ ನೋಂದಾಯಿಸಲಾದ ಮೊದಲ ಸಹಕಾರ ಸಂಘ ಯಾವುದು ಮತ್ತು ಅದನ್ನು ಯಾವ ವರ್ಷದಲ್ಲಿ ನೋಂದಾಯಿಸಲಾಯಿತು? ಆಯ್ಕೆ ಒಂದು ಕೃಷಿ ಸಾಲ ಸಹಕಾರ ಸಂಘ 1905, ಆಯ್ಕೆ ಎರಡು ಗ್ರ್ಯಾಂಡ್ ರೋಡ್ ಸೊಸೈಟಿ 1914, ಆಯ್ಕೆ ಮೂರು ಮದ್ರಾಸ್ ಸಹಕಾರಿ ಯೂನಿಯನ್ 1914, ಆಯ್ಕೆ ನಾಲ್ಕು ಮೇಲಿನ ಯಾವುದಲ್ಲ. ಕ್ವಶನ್ ನಂಬರ್ 100ಕ್ಕೆ ಸರಿಯಾದ ಉತ್ತರ ಒಂದು ಆಗಿರ್ತದೆ ಮಿತ್ರರೇ. ಗೊತ್ತಿರಲಿ ಇದು ಪ್ರಶ್ನೆ ಪತ್ರಿಕೆ ಸಿ ಸಿರೀಸ್ ಆಗಿದೆ. ಜೊತೆಗೆ ನಮ್ಮ ಸಂಸ್ಥೆಯ ನುರಿತ ಉಪನ್ಯಾಸಕರಿಂದ ಈ ಕೀ ಉತ್ತರಗಳನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು ಕರೆಕ್ಟ್ ಆಗಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಒಂದು ವೇಳೆ ನೀವು ಗೌರ್ಮೆಂಟ್ ಕೀ ಆನ್ಸರ್ ನೋಡೋದು ಇನ್ನೂ ಬೆಟ್ರ, ಆದ್ರೆ ನಾವು 99% ಕರೆಕ್ಟ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನಮಗೆ ನಿಮ್ಮ ಸಹಕಾರ ಸದಾಕಾಲ ಹೀಗೆ ಇರಲ್ಲ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಅನ್ನ ಮುಗಿಸೋಣ. ಓಕೆ ಬಾಯ್.